ಕಾಲು 12:20 ಸಮಯದಲ್ಲಿ ಅವರ ತೀವ್ರ ಹೃದಯಾಘಾತ ಆಗಿದೆ. ನಾನು ಮನೇಲಿದ್ದೆ, ಅವರು ಆಫೀಸಲ್ಲಿದ್ದರು. ಇಮಿಡಿಯೇಟ್ ಫೋನ್ ಬಂತು, ನಾನು ಹೋಗೋಷ್ಟರಲ್ಲಿ ಅವರು ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಆಮೇಲೆ ಡಾಕ್ಟರ್ಸ್ ಚೆಕ್ ಮಾಡಿ ಬದುಕಿಲ್ಲ ಅಂತ ಹೇಳಿದ್ರು. ನಿಮಗೆಲ್ಲ ತಿಳಿದಿದೆ, ಕರ್ನಾಟಕದ ಖ್ಯಾತ ಪತ್ರಕರ್ತರು, ಹಿರಿಯ ಪತ್ರಕರ್ತರು, ಮತ್ತು ಅವ್ರ ಬಗ್ಗೆ ಒಂದು ಮಾತ್ರ ಹೇಳೋಕ್ಕೇನು ಆಗಲ್ಲ. ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂದರೆ ನನಗೆ ನಂಬಕ್ಕಾಗ್ತಿಲ್ಲ. ನನ್ನ ತಂದೆ ನನ್ನ ಜೊತೆಯಲ್ಲಿಲ್ಲ, ನಮ್ಮ ಇಡೀ ಸಂಸಾರಕ್ಕೆ, ನಮ್ಮ ಇಡೀ ಮನೆಗೆ, ಅವರನ್ನು ನಂಬಿಕೊಂಡಿರೋರು ಅಷ್ಟು ಜನಕ್ಕೆ ತುಂಬ ದುಃಖ ಆಗಿದೆ. ಅವರ ಕೊನೆಯ ಆಸೆ ಇತ್ತು, ಅವರ ಕಟ್ಟಿರೋ ಪ್ರಾರ್ಥನಾ ಶಾಲೆ ನಿಮ್ಮ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು. ನಾನು, ನನ್ನ ಹೆಂಡತಿ, ನಮ್ಮ ಮನೆಯವರೆಲ್ಲರೂ ಸೇರಿ ಅದನ್ನು ಚೆನ್ನಾಗಿ ಬೆಳೆಸ್ಬೇಕು. ಅವರು ನಮ್ಮ ಜೊತೆ ಇನ್ನೂ ತುಂಬ ವರ್ಷಗಳಿರ್ತಾರೆ ಅಂತ ನಾವು ಭಾವಿಸಿದ್ವಿ, ಇರ್ತಿದ್ರು ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈಸ್ ನೋ ಮೋರ್ ವಿತ್ ಅಸ್. ಅವರು ನಮ್ಮ ಪ್ರಾರ್ಥನಾ ಶಾಲೆಯ P3 ಗ್ರೌಂಡ್ ಏನಿದೆ ಅಲ್ಲಿ ಅವರನ್ನ ದರ್ಶನಕ್ಕೆ ಇಟ್ಟಿರ್ತೀವಿ. ಅದಾದ ಮೇಲಿಂದ ಪಂಚಕ್ರಿಯ ಕರ್ಕೊಂಡು ಹೋಗಿ ಅವರ ಅಂತ್ಯಕ್ರಿಯೆ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಅವ್ರದ್ದು ನೆಕ್ಸ್ಟ್ ಯಾವುದೇ ದೇಶ ಅವ್ರ ಜೊತೆಯಲ್ಲಿ ಸುಮಾರು ದೇಶ ಓಡಾಡಿದ್ವಿ. ನೆಕ್ಸ್ಟ್ ಏನು ಅವ್ರು ಹೆಂಗಿರ್ತಾರೆ ಏನು ಈ ಎಂದು ಮರೆಯದಾಡ ಕೂಡ ಅವ್ರಿಗೆ ಸ್ಕ್ರಿಪ್ಟ್ ಇದು ಕಾಸ್ಟ್ಯೂಮಿಂದ ಹಿಡಿದು ಅವ್ರಿಗೆ ಏನು ಬೇಕು ಏನು ಪ್ರತಿಯೊಂದನ್ನು ಒದಗಿಸೋ ವ್ಯವಸ್ಥೆ ಮಾಡ್ತಾಯಿದ್ದೆ. ಸುಮಾರು ಅಂದರೆ ಶುಗರ್ದು ಏರುಪೇರು ಆಗ್ತಾ ಇರುತ್ತೆ, ಅದು ಬಿಟ್ಟರೆ ಬೇರೆ ಅವರು ಆ್ಯಕ್ಟಿವ್ ಆಗೂ ಇದ್ದರು ಬರೀತಾ ಇದ್ದರು. ಹೌದೌದು, ಏನು ಅವ್ರಿಗೆ ತೋಚಿದ್ದು ಸರ್, ಅವ್ರಿಗೇನೋ ಒಂದು ತೋಚಿತ್ತು, ಪೆನ್ನು ಪೇಪರ್ ಅಂತ ಅಲ್ಲಿ ಇದ್ದೇ ಇರುತ್ತೆ, ಕೂತ್ಕೊಂಡು ಬರೀತಾರೆ, ಒಂದು ಡ್ರಾಲ್ ಹಾಕ್ಕೊಂಡಿರ್ತಾರೆ. ಇನ್ನು ಯಾವಾಗೋ ಅದನ್ನು ಇದು ಬಂದಾಗ ಅದನ್ನು ತೆಗೆದುಬಿಟ್ಟು ಅದ್ರ ಬಗ್ಗೆನೇ ಒಂದು ಇದನ್ನು ಬರೀತಾರೆ. ಆ ಬರೆಯೋದ್ರ ಬಗ್ಗೆ ಒಂದು ಸರ್ ನೀವು ಯಾರು ಅಂದ್ಕೊಳ್ಳೋದಿಲ್ಲ, ಒಂದ್ಸಲ ಅವ್ರು ಬರೆಯೋಕ್ಕೆ ಶುರು ಮಾಡಿದ್ರೆ ಅದನ್ನು ಕಾಟು ಹೊಡೆಯಲ್ಲ, ಇದನ್ನು ಮಾಡಲ್ಲ, ಬರ್ಕೊಂಡು ಹೋಗ್ತಾರೆ. ಬರೆಯೋದಂದ್ರೆ ಅವ್ರಿಗೆ ಅಷ್ಟು ಇಷ್ಟ, ಬರವಣಿಗೆ ಬಿಟ್ಟು ಇಲ್ಲ ಸರ್, ಎಲ್ಲಾನು ಒಂದು ಕ್ಲೈಮ್ಯಾಕ್ಸ್ ಇದೆ. ಅದು ಅವ್ರ ಟೈಮ್ ಸಿಕ್ಕಾಗ ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು
ಡಿಪೆಂಡ್ ಅವ್ರ ಮೂಡ್. ಪ್ರತಿಯೊಂದು ಅವ್ರದ್ದು ನೆಕ್ಸ್ಟ್ ಯಾವುದೇ ದೇಶ ಅವ್ರ ಜೊತೆಯಲ್ಲಿ ಸುಮಾರು ದೇಶ ಓಡಾಡಿದ್ರು. ನೆಕ್ಸ್ಟ್ ಏನು ಅವ್ರು ಹೆಂಗಿರ್ತಾರೆ ಏನು ಎಂದು ಮರೆಯದಾಡ ಕೂಡ ಅವ್ರಿಗೆ ಸ್ಕ್ರಿಪ್ಟ್ ಇದು ಕಾಸ್ಟ್ಯೂಮಿಂದ ಹಿಡಿದು ಅವ್ರಿಗೆ ಏನು ಬೇಕು ಎಂದು ಪ್ರತಿಯೊಂದನ್ನು ಒದಗಿಸೋ ವ್ಯವಸ್ಥೆ ಮಾಡ್ತಾ ಇದ್ದೆ. ಸುಮಾರು ಅಂದರೆ ಶುಗರ್ದು ಏರುಪೇರು ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಬೇರೆ ಅವರು ಆಕ್ಟಿವ್ ಆಗೂ ಇದ್ದರು ಬರೀತಾ ಇದ್ದರು. ಹೌದು ಹೌದು. ಏನು ಅವ್ರಿಗೆ ತೋಚಿದ್ದು ಸರ್ ಅವ್ರಿಗೇನೋ ಒಂದು ತೋಚಿರ್ತು. ಪೆನ್ನು ಪೇಪರ್ ಅಂತ ಅಲ್ಲಿ ಇದೇ ಇರುತ್ತೆ, ಕೂತ್ಕೊಂಡು ಬರೀತಾರೆ. ಒಂದು ಡ್ರಾಲ್ ಹಾಕೊಂಡಿರ್ತಾರೆ. ಇನ್ನು ಯಾವಾಗೂ ಅದನ್ನು ಇದು ಬಂದಾಗ ಅದನ್ನು ತೆಗೆದುಬಿಟ್ಟು ಅದ್ರ ಬಗ್ಗೆನೇ ಒಂದು ಇದನ್ನ ಬರೀತಾರೆ. ಬರೆಯೋದ್ರ ಬಗ್ಗೆ ಒಂದು ಸರ್ ನೀವು ಯಾರು ಅನ್ಕೊಳ್ಳೋದಿಲ್ಲ. ಒಂದ್ಸಲ ಅವ್ರು ಬರೆಯಕ್ಕೆ ಶುರು ಮಾಡಿದ್ರೆ ಅದನ್ನ ಕಾಟು ಹೊಡೆಯಲ್ಲ ಇದನ್ನು ಮಾಡಲ್ಲ, ಬರ್ಕೊಂಡು ಹೋಗ್ತಾರೆ. ಬರೆಯೋದಂದ್ರೆ ಅವ್ರಿಗೆ ಅಷ್ಟು ಇಷ್ಟ. ಬರವಣಿಗೆ ಬಿಟ್ಟು ಇಲ್ಲ ಸರ್, ಎಲ್ಲಾನು ಒಂದು ಕ್ಲೈಮ್ಯಾಕ್ಸ್ ಇದೆ. ಅದು ಅವ್ರ ಟೈಮ್ ಸಿಕ್ಕಾಗ ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಇದನ್ನ ತಗೊಳ್ಳೋದು ಡಿಪೆಂಡ್ ಅವ್ರ ಮೂಡ್. ಪ್ರತಿಯೊಂದು ಅವ್ರದ್ದು ನೆಕ್ಸ್ಟ್ ಯಾವುದೇ ದೇಶ ಅವ್ರ ಜೊತೆಯಲ್ಲಿ ಸುಮಾರು ದೇಶ ಓಡಾಡಿದ್ರು. ನೆಕ್ಸ್ಟ್ ಏನು ಅವ್ರು ಹೆಂಗಿರ್ತಾರೆ ಏನು ಎಂದು ಮರೆಯದಾಡ ಕೂಡ ಅವ್ರಿಗೆ ಸ್ಕ್ರಿಪ್ಟ್ ಇದು ಕಾಸ್ಟ್ಯೂಮಿಂದ ಹಿಡಿದು ಅವ್ರಿಗೆ ಏನು ಬೇಕು ಎಂದು ಪ್ರತಿಯೊಂದನ್ನು ಒದಗಿಸೋ ವ್ಯವಸ್ಥೆ ಮಾಡ್ತಾ ಇದ್ದೆ. ಸುಮಾರು ಅಂದರೆ ಶುಗರ್ದು ಏರುಪೇರು ಆಗ್ತಾ ಇರುತ್ತೆ. ಖ್ಯಾತ ಪತ್ರಕರ್ತರಾಗಿರುವಂತಹ ರವಿ ಬೆಳಗೆರೆ ಅವರು ವಿಧಿವಶರಾಗಿರುವಂತದ್ದು, ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವಂತಹ ರವಿ ಬೆಳಗೆರೆ ಅವರು ನಿನ್ನೆ ತಡರಾತ್ರಿ ನಿಧನವನ್ನ ಹೊಂದಿದ್ದಾರೆ. ಹೃದಯಾಘಾತ ಆಗಿತ್ತು ಅವರಿಗೆ, ನಿಧನವನ್ನ ಹೊಂದಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಅವರ ಪುತ್ರ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಇನ್ನು ಅಸಂಖ್ಯಾತ ಅಭಿಮಾನಿಗಳನ್ನ ಹೊಂದಿರುವಂಥದ್ದು, ಅವರ ಬರವಣಿಗೆಯ ಮುಖಾಂತರನೇ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಸೃಷ್ಟಿ ಮಾಡಿಕೊಂಡಿದ್ರು ರವಿ ಬೆಳಗೆರೆ ಅವರು. ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆ ನಡೀತಾ ಇದೆ. ಅವರ ಅಂತ್ಯ ಸಂಸ್ಕಾರಕ್ಕೋಸ್ಕರ ಸಾಕಷ್ಟು ಜನ ಬಂದಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಬರ್ತಾ ಇರುವಂಥದ್ದು, ಅವರ ಕುಟುಂಬದವರೆಲ್ಲರೂ ಕೂಡ ಈಗ ಆಲ್ರೆಡಿ ಪಾರ್ಥಿವ ಶರೀರದ ದರ್ಶನವನ್ನು ಪಡಿತಾ ಇದ್ದಾರೆ. ಹಾಯ್ ಬೆಂಗಳೂರು ಆಗಿರ್ಬೋದು, ಹಾಗೆ ಅವರು ಬರಿತಾ ಇದ್ದಂಥ ಒಂದು ಪುಸ್ತಕಗಳಾಗಿರ್ಬೋದು, ಆ ಒಂದು ಪುಸ್ತಕಗಳಿಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಂಥವರು ರವಿ ಬೆಳಗೆರೆ ಅವರು. ರವಿ ಬೆಳಗೆರೆ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್. ಆಶಿಕ್, ರವಿ ಬೆಳಗೆರೆ ಅವರು ಖ್ಯಾತ ಪತ್ರಕರ್ತರು, ನಿಧನವನ್ನ ಹೊಂದಿರುವಂತದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈಗ? ಎಸ್ ಪೃಥ್ವಿರಾಜ್, ಏನು ಕರ್ನಾಟಕದ ಸೆನ್ಸೇಷನಲ್ ಜರ್ನಲಿಸ್ಟ್ ಅಂತಾನೆ ಕರೆಸ್ಕೊಂಡಿದ್ದಂತಹ ರವಿ ಬೆಳಗೆರೆ ಇದೀಗ ಏನು ವಿಧಿವಶರಾಗಿರುವಂಥದ್ದು. ನಿನ್ನೆ ರಾತ್ರಿ 12:00 ಸುಮಾರಿಗೆ ಒಂದು ಅಸ್ವಸ್ಥ ಸ್ಥಿತಿಯಲ್ಲಿ ಅವರು ಕಾಣಿಸ್ಕೊಳ್ತಾರೆ. ತಕ್ಷಣ ತನ್ನ ಜೊತೆಗಿರುವಂಥ ಆಪ್ತರನ್ನು ಕರೆದು ಮಾತಾಡಿ ನನ್ನ ಜೊತೆ ನನಗೇನು ಆಗ್ತಿದೆ ಅನ್ನುವಂಥ ಒಂದು ವಿಚಾರವನ್ನು ತನ್ನ ಆಪ್ತರ ಬಳಿ ಹೇಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಆಪ್ತರು ಕೂಡ ಪ್ಯಾನಿಕ್ ಆಗ್ತಾರೆ, ಜೊತೆಗೆ ಅವರು ನೀರು ಕೊಡುವಂಥ ಕೆಲಸ ಮಾಡ್ತಾರೆ. ಅವರನ್ನೇ ಮಲಗಿದಂಥ ರವಿ ಬೆಳಗೆರೆಯವರನ್ನು ಎತ್ತಿ ಕೂರಿಸಿ ಜೊತೆಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳೋಕೆ ಹೊರಡ್ತಾರೆ. ಅಂದರೆ ಒಂದು 12:35 ಸುಮಾರಿಗೆ ನಿಮ್ಮ ಕಡೆ ಅನ್ನುವಂಥ ಒಂದು ಮಾತನ್ನು ತನ್ನ ಆಪ್ತ ಅಂದರೆ ಡ್ರೈವರ್ ಇರ್ತಾರೆ ಅವ್ರಿಗೊಬ್ರು, ಅವ್ರ ಹತ್ರ ಹೇಳ್ತಾರೆ. ಅದೇ ಅವರ ಕೊನೆಯ ಮಾತು, ನಿಮ್ಮ ಕಡೆ ಅಂತ ಹೇಳಿ ಅವರು ಈ ಲೋಕವನ್ನು ತ್ಯಜಿಸಿ ಹೊರಡ್ತಾರೆ. ಈಗ ಅವರನ್ನು ಅವರ ಏನು ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಏನು ಅವರ ನಿವಾಸದಲ್ಲಿ ಅವರನ್ನು ಇಡಲಾಗಿದೆ. ಏನು ಪಾರ್ಥಿವ ಶರೀರವನ್ನು ಇವತ್ತು 8:00 ಅವರನ್ನು ಅವರ ಏನು ಒಡೆತನದಲ್ಲಿರುವಂತಹ ಪ್ರಾರ್ಥನಾ ಶಾಲಾ ಮೈದಾನಕ್ಕೂ ಕೂಡ ಅಲ್ಲಿ ಒಂದು ಸಾರ್ವಜನಿಕ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದಾದ ಬಳಿಕ ಸಂಜೆ 4:45 ಸುಮಾರಿಗೆ ಬೆಂಗಳೂರು ಬನಶಂಕರಿಯಲ್ಲಿರುವಂಥ ಚಿತಾಗಾರದಲ್ಲಿ ಅವರನ್ನು ಅಂತ್ಯ ಸಂಸ್ಕರಣ ಬ್ರಾಹ್ಮಣ ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗುತ್ತೆ. ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಅವರ ಏನು ನಿವಾಸದಲ್ಲಿದ್ದೇನೆ. ರವಿ ಬೆಳಗೆರೆ ಮತ್ತು ಕರ್ಣ ಬೆಳಗೆರೆ ಅಂತಂದರೆ ಅವ್ರ ಮಗ, ಒಟ್ಟು ಇಬ್ಬರು ಪತ್ನಿಯರು ರವಿ ಬೆಳಗೆರೆಗೆ. ಮೊದಲನೆಯವರು ಲಲಿತಾ ಮತ್ತು ರವಿ ಬೆಳಗೆರೆ ಕುಟುಂಬದಲ್ಲಿ ಮೂವರು ಮಕ್ಕಳು, ಕರ್ಣ ಬೆಳಗೆರೆ, ಭಾವನಾ ಬೆಳಗೆರೆ, ಜೊತೆಗೆ ಚೇತನ ಬೆಳಗೆರೆ. ಅದಾಗಿ ಯಶೋಮತಿ ಅಂತ ಎರಡನೇ ಪತ್ನಿ, ಅವ್ರಿಗೂ ಆ ಒಂದು ಸಂಸಾರದಲ್ಲೂ ಕೂಡ ಒಬ್ಬ ಮಗ ಇರ್ತಾನೆ, ಹಿಮವಂತ. ಒಟ್ಟಾರೆಯಾಗಿ ಇದರ ಜೊತೆಗೆ ಲಕ್ಷಾಂತರ ಅಭಿಮಾನಿಗಳನ್ನು ಕೂಡ ಅವರು ಈಗ ತೊರೆದಿರುವಂಥದ್ದು ನಾವು ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಇಷ್ಟು ಹತ್ತಿರದಿಂದ ಅವರ ಪಾರ್ಥಿವ ಶರೀರವನ್ನು ನ್ಯೂ
ಏನು ನ್ಯೂಸ್ 18 ಕನ್ನಡ ಇದೀಗ ಕವರ್ ಮಾಡ್ತಾ ಇರುವಂಥದ್ದು. ಸೊ ಸಾಕಷ್ಟು ಅವರು ಒಂದು ಯಾವ ರೀತಿಯಾಗಿ ಅವರು ತಮ್ಮ ಪಯಣವನ್ನು ಜರ್ನಲಿಸಮಲ್ಲಿ ತೊಡಗಿಸ್ಕೊಂಡ್ರು. ಬಳ್ಳಾರಿಯ ಬೆಳಗೆರೆ ಅನ್ನುವಂಥ ಒಂದು ಸಣ್ಣ ಊರಿನಿಂದ ಬಂದು ಮಹಾನಗರ ಬೆಂಗಳೂರಿನ ಕಾಲಿಟ್ಟಾಗ ಅವರ ಬಳಿ ಇದ್ದಂಥದ್ದು ಕೇವಲ 350 ರೂಪಾಯಿ. ಆ ಒಂದು 350 ರೂಪಾಯಿಯನ್ನು ಇಟ್ಕೊಂಡು ಇದೀಗ ಇಷ್ಟು ದೊಡ್ಡ ಮಟ್ಟದ ಒಂದು ಒಂದು ಜೈಂಟ್ ಜರ್ನಲಿಸ್ಟ್ ಆಗಿ ಅವರೀಗ ಗುರುತಿಸಿಕೊಂಡಿರುವಂಥದ್ದು. ಈ ಅವಧಿಯಲ್ಲಿ ಸುಮಾರು 75 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲೂ ತುಂಬ ಅವರ ಕಾಂಟ್ರವರ್ಷಿಯಲ್ ಪುಸ್ತಕಗಳ ಕಡೆ ನೋಡೋದಾದರೆ ರಾಜವೀಲೀಲಾ ವಿನೋದ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಈ ಬರೆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಅದು ನಾಂದಿ ಹಾಡುತ್ತೆ. ಇದರ ಜೊತೆಗೆ ಒಂದು ಲವ್ ಸ್ಟೋರಿಯನ್ನು ಕೂಡ, ಅಂದರೆ ಹೇಳಿ ಹೋಗು ಕಾರಣ ಅನ್ನುವಂಥದ್ದು ಅವರ ಏನು ಏನು ಒಂಥರ ಅದ್ಭುತ ಕೃತಿಗಳ ಪೈಕಿ ಅದು 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 ಕೂಡ ಒಂದು. ಈಗ ಅವರು ಇಡೀ ಇದೆಲ್ಲವನ್ನು ಅವರ ಬರವಣಿಗೆ ಅವರ ಜರ್ನಲಿಸಮ್ ಇನ್ವೆಸ್ಟಿಗೇಷನ್ ಎಲ್ಲವನ್ನೂ ಕೂಡ ಒಂದು ಕಡೆಗೆ ಇಟ್ಟು ಇದೀಗ ಅವರು ಹೊರಟಿರುವಂಥದ್ದು ಸದ್ಯಕ್ಕೆ ನಾವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅವರು ಯಾವ ರೀತಿಯಾಗಿ ಅವರ ಮನೆಯವರ ಆಕ್ರಂದನ ಇದೆ ಒಂದು ಏನೂ ಗೊತ್ತಾಗ್ತಿಲ್ಲ. ಇಡೀ ಜಗತ್ತನ್ನೇ ತನ್ನ ಬರವಣಿಗೆಯ ಮೂಲಕ ಅವರು ಏನು ಒಂದು ಒಂದು ಬರವಣಿಗೆಯನ್ನೇ ತಿರುಗಿ ನೋಡುವಂಥ ಮಾಡಿದ್ರು ಒಂದು ಕರ್ನಾಟಕದ ಪತ್ರಿಕೋದ್ಯಮದ ಕಡೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವರ ಬಳಿ ತುಂಬ ಆಪ್ತರಾಗಿದ್ದಂತಹ ಶ್ರೀನಿವಾಸುಲು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ರವಿ ಬೆಳಗೆರೆ ಅವರು ವಿದೇಶರಾಗಿರುವಂಥದ್ದು, ನಿಮಗೆ 5 ವರ್ಷ ಇರುವಷ್ಟು ಸಮಯದಿಂದ, ಅಂದರೆ ನೀವು ಚಿಕ್ಕಂದಿನಿಂದ 5 ವರ್ಷ ಇರುವಾಗಲೇ ಅವ್ರ ಜೊತೆಗೆ ಒಡನಾಟ ಬೆಳೆಸ್ಕೊಂಡಿದ್ದೀರಾ, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಸರ್, ದೊಡ್ಡ ಆಘಾತನೇ ಆಗಿದೆ ಮನೆಗೆ, ಮತ್ತು ನಮಗಂತಲ್ಲ ಕೆಲವು ರೀಡರ್ಸ್ಗೆ, ಕೆಲವು ದೊಡ್ಡ ಅವ್ರ ಫ್ಯಾನ್ ಫಾಲೋವರ್ಸ್ಗೆ ತುಂಬ ಆಘಾತನೇ ಆಗಿದೆ. ದೊಡ್ಡ ದಿಕ್ಕು ನಮಗೆ, ಮನೆ ಎಲ್ಲ ನಮ್ಮ ಸ್ಟಾಫ್ಗಾಗಲಿ ಮನೆ ಕಡೆ ಆಗಲಿ ಒಂದು ದೊಡ್ಡ ದಿಕ್ಕು ಇದಾಗಿದೆ ಅಂತ ನಮಗೆ. ರಾತ್ರಿ ಏನಾಯಿತು ಆ್ಯಕ್ಚುಲಿ? 12:00 ಒಂದು ಏನೋ ಅಂತಾರೆ, ಒಂದು ತಳಮಳ ಆಗಿಬಿಟ್ಟು ಕರೀತಾರೆ ಆಪ್ತರನ್ನು, ವಾದಿರಾಜಣ್ಣನ ಕರೀತಾರೆ ಅಂತ, ಏನಾಯಿತು ಆ್ಯಕ್ಚುಲಿ ಅಲ್ಲಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡೋದು. ಸರ್, ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಶುಗರ್ ಏರುಪೇರು ಆಗ್ತಾಯಿತ್ತು, ಏನು ಅದು ಸುಸ್ತಾಗ್ತಿದೆ ಅಂತ ಕರೆದಿದ್ದಾರೆ. ಅಷ್ಟರೊಳಗೆ ಮೈ ತಣ್ಣಗಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಫೋನ್ ಮಾಡಿದ್ದಾರೆ. ಇವ್ರ ಮನೆಯಿಂದ ಹೋಗಿ ಮಗ ಹಾಸ್ಪಿಟ್ಲಿಗೆ ತೊಗೊಂಡೋಗೋಷ್ಟಿಗೆ ಇಲ್ಲ ಅಂತ ಆಯಿತು. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಬರೀಬೇಕು ಬರೀಬೇಕು ಅನ್ನೋ ಅಲ್ಲ, ಇತ್ತೀಚೆಗೆ ಜಾಸ್ತಿ ಇತ್ತು ಅನ್ನೋದು ಒಂದು, ಅಂದರೆ ಕೆಲವೊಂದು 6 ಪುಸ್ತಕಗಳನ್ನು ಸರಣಿಯಾಗಿ ತರಬೇಕು, ಅದರಲ್ಲೂ ಮುಖ್ಯವಾಗಿ ಒಂದು ಕರ್ನಾಟಕ ರಾಜ್ಯದ ರಾಜಕೀಯದ ಏನೋ ಒಂದು ಸ್ಫೋಟಕವನ್ನು ಬಿಚ್ಚಿಡ್ತೀನಿ ಅನ್ನೋದಕ್ಕೆ ಅವರು ಹೊರಟಿದ್ರು. ಏನು ಸರ್ ಅದು ಕತೆ? ಸರ್, ಅದು ನಮಗೂ ಆ ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ. ಅವ್ರ ಚೇಂಬರಲ್ಲೇ ಇತ್ತು, ಅವರು ಟೈಪಿಂಗ್ ಮಾಡಲ್ಲ ಸರ್, ಬರವಣಿಗೆನೇ ಈಗಲೂ ಬರೆದು ಬರೆದು ಅವ್ರ ಟೇಬಲಲ್ಲೇ ಇಟ್ಕೊಂಡಿದ್ರು. ಅದನ್ನು ನಮ್ಗೆ ಟೈಪಿಂಗ್ ಕೊಟ್ಟಿದ್ರೆ ನಮ್ಗೆ ಅದು ವಿಷಯ ಗೊತ್ತಾಗ್ತಿತ್ತು, ಇನ್ನೂ ಅವರಲ್ಲೇ ಇದೆ ಅದು. ಅವರ ಒಂದು ಆತ್ಮಚರಿತ್ರೆ ಅರ್ಧಕ್ಕೆ ನಿಂತು ಹೋಗಿರುವಂಥದ್ದು, ಅವರೊಂದು ಆತ್ಮಚರಿತ್ರೆ ಬರೀತಾ ಇದ್ರು. ನಾವು ಒಂದು ಫಸ್ಟ್ ಹಾಫ್ ಅಂತ ಮಾಡಿದ್ದೀವಿ ಆಲ್ರೆಡಿ, ಇನ್ನು ಉಳ್ಕಿದ್ದು ಸಮಗ್ರವಾಗಿ ಅವರು ಒಂದು ಬರಿಬೇಕಂತಿದ್ರು. ಮತ್ತೆ ಅಂತಿಮ ದರ್ಶನದ ಸಿದ್ಧತೆಗಳು ಹೇಗೆ, ಮತ್ತೆ ಎಲ್ಲಿ ಕ್ರಿಮೇಷನ್ ಮಾಡ್ತಾರೆ, ಯಾವ ವಿಧಿವಿಧಾನ? ಸರ್, ಇಲ್ಲಿ ಒಂದು ಪೂಜೆ ಇದೆ, ಇದು ಮುಗಿಸ್ಕೊಂಡು ಸ್ಕೂಲಲ್ಲಿ ಇಡ್ತೀವಿ, ಪದ್ಮನಗರದಲ್ಲಿ P3 ಅಂತಿದೆ, ಆ ಗ್ರೌಂಡಲ್ಲಿ ಇಡ್ತೀವಿ 3 ಇಲ್ಲ 4 ಗಂಟೆವರೆಗೂ. ನಂತರ ಬನಶಂಕರಿ ಇದಕ್ಕೆ ಕ್ರಿಮೇಷನ್, ಸ್ಮಾರಕ ಏನಾದರೂ ಕಟ್ಟುವಂತ ಇಲ್ಲ ಸರ್, ಬ್ರಾಹ್ಮಣರ ಸಿಂಪಲ್ ಏನಿದ್ದು ಆದರೂ. ಮತ್ತೆ ರವಿ ಬೆಳಗೆರೆ ಅವರು ಅಂದ ತಕ್ಷಣ ಒಂಥರ ರೆಬೆಲ್ ರೈಟರ್ ಅನ್ನೋಥರ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಅವ್ರದ್ದಿಷ್ಟು ಪುಸ್ತಕಗಳು, ಎಲ್ಲರೂ ಅಭಿಮಾನಿಗಳನ್ನು ತುಂಬ, ಅದರಲ್ಲೂ ಹೇಳಿ ಹೋಗೋ ಕಾರಣ, ರಾಜಲೀಲಾ ವಿನೋದ, ಹಿಮಾಲಯನ್ ಬ್ಲೆಂಡರ್ಗಳಂತಹ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಜನರು ಕನ್ನಡಿಗರು ಓದುಗರಿಗೆ ಕೊಟ್ಟಿದ್ದಾರೆ. ಇವಾಗ ಕನ್ನಡದ ಅಭಿಮಾನಿಗಳು ಕೂಡ ಹೊರಗಡೆ ನೋಡ್ತಾ ಇದ್ದಾರೆ, ಒಬ್ಬರಾಗಿ ಬರ್ತಾ ಇದ್ದಾರೆ. ಏನು ಏನು ಸರ್, ಅವ್ರಿಗೆ ಇರೋ ಹೆಣ್ಮಕ್ಳು ತುಂಬ ಅಭಿಮಾನಿಗಳಿದ್ದಾರೆ, ತುಂಬ ಹೆಣ್ಮಕ್ಳಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೆ ಏನು ಹೇಳಬೇಕು ಬರವಣೆ ಮೂಲಕ ಹೇಳಿದ್ದಾರೆ, ಪುಸ್ತಕದ ಮೂಲಕ ಹೇಳಿದ್ದಾರೆ, ಮತ್ತು ಫೋನ್ ಮಾಡಿದಾಗೂ ಇದು ಮಾಡಿದಾಗೂ ಸೋಷಲ್ ಮೀಡಿಯಾದಲ್ಲೂ ಅವರು ಸಲಹೆ. ಸೋಷಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು ಲಾಕ್ಡೌನ್ ಟೈಮಲ್ಲಿ, ಏನು ಆಹಾರ ಧಾನ್ಯಗಳು ಇಲ್ದಿರೋರಿಗೆ ಆಹಾರ ಧಾನ್ಯ ಮುಟ್ಟಿಸೋಂಥ ಕೆಲಸ ಮಾಡ್ತಿದ್ರು, ಈ ಥರದ್ದೆಲ್ಲ ಮಾಡ್ತಿದ್ರು. ಸರ್, ನಮ್ಮಲ್ಲೇ ಸುಮಾರು ಆಯಗಳು ಅವರೆಲ್ಲ ಇದ್ದರು, ನಮ್ಮದೇ ದೊಡ್ಡ ಸಮುದ್ರ ಇತ್ತು, ಯಾಕಂದರೆ 8,000 ಮಕ್ಕಳು ಓದ್ತಾ ಇದ್ದರು, 8 ಬಿಲ್ಡಿಂಗ್ ಇತ್ತು, ಇಷ್ಟೊಂದು ಜನ ಆಯಗಳಿದ್ದರು, ಅವ್ರಿಗೆಲ್ಲ ಇದನ್ನು ಮಾಡಿ ಮಾಡ್ತಾಯಿದ್ರು. ಅದೆಲ್ಲ ಅವ್ರಿಗೆ ಮೊದಲಿಂದ ಬಂದಿದ್ದ ಸರ್, ಯಾಕಂದರೆ ಮೊದಲಿಂದನೂ ಅವರು ಕಷ್ಟದಿಂದ ಬಂದಿದ್ದ ಇವರು,
ಒಂದೇ ಸಲ ದುಡ್ಡು ನೋಡಿದಾರಲ್ಲ ನಿಮ್ಮಂಗೆ ಅದು ಒಂದು ಆರ್ಟಿಕಲ್ಗೆ ಇಷ್ಟು ಅಂತ ಕೆಲವರು ಕೊಟ್ಟಿದ್ದಾರೆ. ಒಂದು ಆರ್ಟಿಕಲ್ ಬರೆದ್ರೆ 200 ರೂಪಾಯೋ 250 ರೂಪಾಯಿ ಅದೆಲ್ಲ ಇದನ್ನು ಮಾಡಿಕೊಂಡು ಬೆಳೆ. ನಿಮ್ಮದು ಮತ್ತು ರವಿ ಬೆಳಗೆರೆ ಸರ್ ಅವರದ ಒಡನಾಟ ಎಷ್ಟು ವರ್ಷದ್ದು ಮತ್ತು ಯಾವ ಥರದ ಆಳದಲ್ಲಿ ಅದು ಒಡನಾಟ ಇತ್ತು ಅನ್ನೋದು? ಸರ್, ತಂದೆ ಒಬ್ಬ ಮಗನಕ್ಕಿಂತ ಜಾಸ್ತಿ ಒಡನಾಟ ಇತ್ತು. ನಾವು ಒಟ್ಟಿಗೆ ಇರ್ತಿದ್ವಿ. ನನಗೆ ಈ 16 ಒಂದು ಸರ್ಜರಿ ಆಗಿ ನಾನು ಅವರು ಸ್ವಲ್ಪ ದೂರ ಆಗಬೇಕಿತ್ತು, ಸ್ಪೈನಲ್ ಕಾರ್ಡ್ ಸರ್ಜರಿ. ಅಲ್ಲಿವರೆಗೂ 24 ಅವರ್ಸ್ ಯಾವುದೇ ದೇಶಕ್ಕೋಗಲಿ ಯಾವುದೇ ಇದಕ್ಕೋಗಲಿ ಒಟ್ಟಿಗೆ. ಯಾಕಂದರೆ ನಾನು ಅವ್ರಿಗೆ ಏನು ಬೇಕು ನೆಕ್ಸ್ಟು ಬರವಣಿಗೆಗೆ ಏನು ಬೇಕು, ಪುಸ್ತಕ ಬೇಕಾ, ಇದು ಬೇಕಾ, ಬೇರೆ ದೇಶಕ್ಕೆ ಹೋದರೆ ಎಲ್ಲನೂ ನಾನು ನೋಡ್ಕೊಳ್ತಿದ್ದೆ. ದುಡ್ಡು ಗಿಡ್ಡು ಎಲ್ಲ ನನ್ನ ಹತ್ರನೇ ಇರ್ತಿತ್ತು. ಸುಮ್ಮನೆ ಅವ್ರು ಬರಬೇಕಷ್ಟೇ ಹಿಂದೆ. ಆ ಥರದ್ದು ಒಂದು ಒಡಿನಾಟ, ಏ ಅವನು ಇದನ್ನ ನಾನು ನೋಡ್ಕೊಳ್ತಾನೆ ಬಿಡು ಅಂತ ಆ ಸಂಬಂಧ ಇದು ಇತ್ತು. ಥ್ಯಾಂಕ್ ಯು ಸರ್ ನೀವು ಸೈಡಿನ ಜೊತೆ ಮಾತನಾಡಿದ್ದಕ್ಕೆ. ಇದು ಏನು ಶ್ರೀನಿವಾಸಲು ಅಂತ, ಅವರ ಜೊತೆ ಸುಮಾರು ವರ್ಷಗಳ ಕಾಲ ಒಡನಾಟ ಇಟ್ಕೊಂಡಿದ್ದಿರೋಂಥ ವ್ಯಕ್ತಿ. ಅವರು ಯಾವ ರೀತಿಯಾಗಿ ಈ ಒಂದು ಸಂಕಟವನ್ನು ತೋಡ್ಕೊಂಡಿದ್ದಾರೆ ಅನ್ನೋದು ಇವಾಗ ನಾವಾಗಿ ನೋಡಿದ್ವಿ. ಮುಖ್ಯವಾಗಿ ರವಿ ಬೆಳಗೆರೆ ಅಂದ ತಕ್ಷಣ ಒಂದಿಷ್ಟು ಪುಸ್ತಕಗಳು ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ. ಅದರಲ್ಲಿ ತುಂಬ ಬೇರೆ ಬೇರೆ ಅಂದರೆ ಸೀಮಿತ ಕ್ಷೇತ್ರಗಳಿಗೆ ಅಂತಿರಲಿಲ್ಲ, ಅವರು ರಾಜಕೀಯವನ್ನು ಬರೆದಿದ್ದಾರೆ, ಪ್ರೇಮ ಕಾವ್ಯಗಳನ್ನು ಬರೆದಿದ್ದಾರೆ, ಜೊತೆಗೆ ಕಾಮಕಾವ್ಯ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಆಶಿಕ್ ನಮ್ಮ ಪ್ರತಿನಿಧಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನೀಡ್ತಾ ಇದ್ರು. ಇನ್ನು ಬೆಳಗೆರೆ ಅವರ ಆಪ್ತ ವೈದ್ಯರಾಗಿರುವಂಥ ಡಾಕ್ಟರ್ ಪಾಂಡುರಂಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪಾಂಡುರಂಗಿ ಅವರೇ. ನಮಸ್ಕಾರ. ಸರಿ, ಏನಾಯಿತು ನಿನ್ನೆ ರಾತ್ರಿ ಅವರು ನಿಧನ ಹೊಂದಿರುವಂಥದ್ದು, ಅದಕ್ಕೂ ಮುಂಚೆ ಏನೇನಾಯಿತು, ಯಾವ ರೀತಿಯಾಗಿ ಅವರು ಒಂದು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅಂತ ಅದಕ್ಕೂ ಮುಂಚೆ? ನನಗೆ ರಾತ್ರಿ 2 ಗಂಟೆಗೆ ಫೋನ್ ಬಂತು, ಹಿಂಗ ರವಿ ಬೆಳಗೆರೆ ಅವರು ನಿಧನರಾದ್ರು ಅನ್ನುವಂತ ಒಂದು ಸುದ್ದಿ ಕೇಳಿದಾಗ ತುಂಬಾ ಆಘಾತ ಆಯ್ತು ನನಗೆ. ಯಾಕಂದ್ರೆ ನನ್ನ ಅವರ ಸಂಬಂಧ ಒಂದು ಅಪಾರವಾದಂತ ಒಂದು, ನನಗೆ ಅಣ್ಣ ಅಂತಿದ್ರು ಅವರು. ಕಳೆದ 15 ವರ್ಷಗಳಿಂದ ನನ್ನ ಕುಟುಂಬದ ಸದಸ್ಯರಂತಿದ್ರು, ನನಗೆ ಅಣ್ಣ ಅಂತಿದ್ರು. ಬಹಳ ನೋವಾಯ್ತು ನನಗೆ. ಯಾಕಂದ್ರೆ ಬರಹದಲ್ಲಿ ತಮಗೆ ಗೊತ್ತಿದೆ ಅಕ್ಷರದ ಮಾಂತ್ರಿಕ ದೈತ್ಯ ಬರಹದ ಮೋಡಿ ಮಾಡುವಂತ ಬರವಣಿಗೆ ಅವರು. ಅಕ್ಷರ ಗಾರುಡಿಗ. ಗಾರುಡಿಗ ಅನ್ರಿ, ಮಾಂತ್ರಿಕ, ಅಕ್ಷರದ ಮಾಂತ್ರಿಕ. ಜೊತೆಗೆ ರವಿಗೆ ನಾನು ಯಾವಾಗ್ಲೂ ಹೇಳ್ತೇನೆ, ರವಿ ನಿನಗೆ ರವಿನೇ ಸರಿಸಾಟಿ, ಮತ್ತೆ ಯಾರೂ ಇಲ್ಲ ನಿನ್ನ ಬರವಣಿಗೆಯಲ್ಲಿ. ಅಂದ್ರೆ ಅದ್ಭುತವಾದಂತ ಊದಿಸಿಕೊಂಡು ಹೋಗುವಂತ ಬರಹಗಾರ. ಜೊತೆಗೆ ನನ್ನ ಬಗ್ಗೆ ಒಂದು ಅಪಾರವಾದಂತ ಶ್ರದ್ಧೆ, ಭಕ್ತಿ, ಗೌರವ. ಅನೇಕ ವಿಷಯಗಳಲ್ಲಿ ನಾ ಏನ್ ಹೇಳ್ತಿದ್ದೆ ಅದನ್ನ ಗೆರೆ ಹಾಕಿ ದಾಡ್ತಿದ್ದಿಲ್ಲ ಅವನು. ಸಾರ್ ನೀವು ಹೇಳಿದ ನನ್ನ ಮುಗಿದು ಹೋಯ್ತು, ನೋ 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 ಸೆಕೆಂಡ್ ವರ್ಡ್ ಅಂತ. ಅಷ್ಟು ಗೌರವದಿಂದ ನೋಡ್ತಿದ್ದ. ನನಗೆ ಒಂದು ತಮ್ಮನನ್ನ ಕಳೆದುಕೊಂಡಂತಹ ನೋವಾಗಿದೆ. ಅನೇಕ ವಿಷಯಗಳಲ್ಲಿ ಅಂದ್ರೆ ಎಷ್ಟರ ಮಟ್ಟಿಗೆ ನನ್ನ ಬಗ್ಗೆ ಗೌರವ ಇತ್ತಂದ್ರೆ, ಕೆಲ ಬಿಗಿನಿಂಗ್ದಲ್ಲಿ ಒಂದು ಕೆಲ ದಿನಗಳ ಬರವಣಿಗೆ ನಂದು ನಿಂತು ಹೋಗ್ಯದ ಅಂತ ಹೇಳಿದ್ರು. ನಾನು ಬರವಣಿಗೆ ನಿಂದಿರ್ತದೆ ಹೆಂಗೆ ಅಂತ ತಿಳ್ಕೊಂಡು, ಏನೂ ಇಲ್ಲ, ನಾ ಏನು ಮಾಡಿರಲಿಲ್ಲ, ಮಾತುಗೊಮ್ಮೆ ಹೇಳ್ತೇನೆ ಡಾಕ್ಟರ್ ನೀವು ಏನಾದ್ರೂ ಕೊಡೋಣ ತಗೊತೇನೆ, ನನಗೆ ಗೊತ್ತಿದೆ, ಕಣ್ಣು ಮುಚ್ಚಿ ನೀವು ಕೊಟ್ಟರೆ ತಗೋತೇನೆ ನಾನು, ನೀವು ವಿಷಯ ಕೊಟ್ಟರು ತಗೋತೇನೆ ನಾನು ಅಂದ್ರೆ ಅಷ್ಟು ವಿಶ್ವಾಸ ಇತ್ತು ಅವನಿಗೆ. ಅಂದ್ರೆ ಆ ತರದ ವಿಶ್ವಾಸ ಇತ್ತು. ತದನಂತರ ಬರವಣಿಗೆ ಪ್ರಾರಂಭ ಮಾಡಿದ ನಂತರ ಬರೆದಂತಹ ಪ್ರಥಮ ಪುಸ್ತಕ ಅದು ದಂಗೆಯ ದಿನಗಳಂತ. ಮನೋಹರ್ ಮಳಗಾಂವಕರ್ ಅವರು ಒಂದು ಇಂಗ್ಲಿಷ್ ಪುಸ್ತಕವನ್ನು ಅನುವಾದ ಮಾಡಿದ್ದ. ಆ ಪುಸ್ತಕವನ್ನು ನನಗೆ ಹಾಗೂ ನನ್ನ ಧರ್ಮಪತ್ನಿ ಇಬ್ಬರಿಗೂ ಸಮರ್ಪಣೆ ಮಾಡಿದ್ದಾನೆ, ಡೆಡಿಕೇಟ್ ಮಾಡಿದ್ದಾನೆ ಬುಕ್. ಅಂದ್ರೆ ಅವನಲ್ಲಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಇತ್ತು, ಪ್ರತಿಭೆ ಇತ್ತು. ಖಂಡಿತವಾಗಿ ನನಗನ್ನಿಸ್ತದ ಈ ಬರವಣಿಗೆಯ ಲೋಕದಲ್ಲಿ ಅನಾಥ ಆಗ್ಯದ ಅನ್ನುವಂತ ಮಾತನ್ನು ನಾನು ಹೇಳ್ತೇನೆ. ಜೊತೆಗೆ ಅವರ ಇಡೀ ಕುಟುಂಬದ ಸದಸ್ಯರಿಗೆ ಈ ಒಂದು ಲಾಸ್ ಏನಾಗಿದೆ ಪರಿಚಯ ಆಗಿದೆ ಹೇಗೆ ಸರ್? ನಿಮಗೆ ಅವ್ರ ಪರಿಚಯ ಆಗಿದೆ ಹೇಗೆ ಅಂದ್ರೆ, ಫಾರ್ ದ ಫಸ್ಟ್ ಟೈಮ್ ಸತ್ಯವಾಗಿ ಹೇಳ್ಬೇಕಂದ್ರೆ ನಾನು ಅವರು ಕೂಡಿ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಅತಿಥಿಗಳಾಗಿದ್ದೆವು ನಾವು.
ಆ ಟೈಮ್ದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೆಲೆಬ್ರಿಟಿ ಇಮೇಜ್ ಇತ್ತು ರವಿ. ದ ಓನ್ಲಿ ರೈಟರ್ ಹೂ ಹ್ಯಾಡ್ ಸೆಲೆಬ್ರಿಟಿ ಇಮೇಜ್ ಇನ್ ಕನ್ನಡ. ಸೊ ಅಲ್ಲಿ ಎಲ್ಲ ಮಕ್ಕಳು ಏನಂದ್ಬಿಟ್ಟು ಅಂದ್ರೆ ವಿ ವಾಂಟ್ ರವಿ ಬೆಳಗೆರೆ, ವಿ ವಾಂಟ್ ರವಿ ಬೆಳಗೆರೆ ಅಂತ ಹೇಳಿದ್ರು. ಅವಾಗ ಆರ್ಗನೈಸರ್ಸ್ ಏನ್ ಹೇಳಿದ್ರು ಅಂದ್ರೆ, ಡಾಕ್ಟರ್ ಮೊದಲು ನೀವೇ ಮಾತಾಡಿಬಿಡಿ, ಯಾಕಂದ್ರೆ ರವಿ ಮಾತಾಡಿದ ನಂತರ ನಿಮ್ ಮಾತು ಕೇಳಲಿಕ್ಕಿಲ್ಲ ಮಕ್ಕಳು ಅಂದಾಗ ನನಗೆ ಅಫ್ಕೋರ್ಸ್ ಅವನ ಕ್ಷೇತ್ರದಲ್ಲಿ ಅವನ ಸಾಧನೆ ಇದೆ, ನನ್ನ ಕ್ಷೇತ್ರದಲ್ಲಿ ನನ್ನ ಸಾಧನೆ ಇದೆ. ಸೊ ನಾನು ಮಕ್ಕಳಿಗೆ ನಾನು ಮಾತಾಡುವಂತ ತಕ್ಷಣ ನಾನು ಏನು ಹೇಳಲಿಲ್ಲ, ಒಂದ್ ನಿಮ್ ಸುಮ್ಮನೆ ಪೋಡಿಯಂ ಮುಂದೆ ನಿಂತೆ. ನಾನು ನಿಂತಾಗ ಮಕ್ಕಳೆಲ್ಲ ಗಲಾಟೆ ಮಾಡ್ಲಿಕ್ಕತ್ತು, ಸೀಟಿ ಹೊಡೆದ್ರು, ಕೇಕೆ ಹೊಡೆದ್ರು, ಎಲ್ಲ ಮಾಡಿದ್ರು. ನಾವೊಂದು ಮಾತು ಹೇಳಿದ್ರೆ, ನಿಮ್ಮ ಸಂಸ್ಥೆಗೆ ನಾನಾಗಿನ ಬಂದಿಲ್ಲ, ಮನೆಯವರಿಗೆ ನಾನು ಬಂದು ನೀವು ಗೌರವದಿಂದ ನಾನು ಕರೆದಿರ ನಾ ಬಂದಿದ್ದೇನೆ. ಆದ್ರೆ ನಿಮ್ಮ ಅಸಭ್ಯ ಹಾಗೂ ಅನಾಗರಿಕತ ವರ್ತನೆ ನನ್ನ ದುಃಖ ಆಗಿದೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಅಂತ ಹೇಳಿದ್ರು ನಾನು ಸ್ಟೇಜ್ ಮೇಲೆ. ನೀವು ಬೇಕಾದಷ್ಟು ಗಲಾಟೆ ಮಾಡ್ರಿ, ನನಗೆ ಕರೆದಿದ್ದಾರೆ ಮಾತಾಡಂದ್ರೆ ಮಾತಾಡ್ತೇನೆ, ಬೇಡ ಅಂದ್ರೆ ನನ್ನ ಕುರ್ಚಿ ಖಾಲಿ ಇದೆ, ಹೋಗಿ ಕೂಡ್ತೇನೆ ನಾನು ಅಂತ ಹೇಳಿದ್ರೆ ಮಕ್ಕಳೆಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಇದ್ರು. 15 ನಿಮಿಷ ಮಾತಾಡಿದ್ದೆ ನಾನು. ನಾನು ಮಾತನಾಡಿದ ಮೇಲೆ ರವಿ ಎದ್ದು ಬಂದು ನನಗೆ ಈ ಹಗ್ಡ್ ಮೇ ಅಂಡ್ ಸೆಟ್, ಡಾಕ್ಟರ್ ಮೈ ಪ್ರಣಾಮ್ಸ್ ಟು ಯು, ಐ ಫೌಂಡ್ ಎ ಟೈಗರ್ ಟುಡೇ ಅಂತ ಹೇಳಿದ. ಯು ಶುಡ್ ಜಾಯ್ನ್ ಮೀ ಫಾರ್ ಡಿನ್ನರ್ ಅಂತ ನಾನು ಊಟ ಕರ್ಕೊಂಡು, ದಟ್ಸ್ ಹೌ ಐ ಮೆಟ್ ಹಿಮ್. ಆ ಸ್ನೇಹ ಬೆಳೀತು. ಆದ್ರೆ ನನ್ನ ಮೇಲೆ ಯಾವುದೇ ಒಂದು ವೈದ್ಯಕೀಯ ಸಲಹೆ ಸೂಚನೆಗಳಿದ್ದಾಗ ನನ್ನ ಕೇಳಿದ ಮುಂದೆ ಹೆಜ್ಜೆ ಇಡ್ತಿದ್ದಿಲ್ಲ. ಅದಕ್ಕೆ ನಾವೊಂದು ಗಿರಿ ಆಜ್ಞೆ ಅಂದ್ರೆ ಎಂದು ಕ್ರಾಸ್ ಮಾಡ್ಲಿಲ್ಲ. ದಟ್ಸ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಗೆ ಹ್ಯಾಡ್ ಫಾರ್ ಮೀ. ಸರ್ ನೀವು ಹೇಳಿದ್ ಫೈನಲ್ ಅಂತಿದ್ದ, ಅದನ್ನೇ ಹೇಳಿದೆ ನಾನು. ಸೊ ಈಗ ನಮ್ಮ ಕುಟುಂಬದ ಸದಸ್ಯ ಇದ್ದಂಗಿದ್ದ, ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಇದ್ದಂಗಿದ್ದ. ಅವನಲ್ಲಿ ಅನೇಕ ಮಾನವೀಯತೆಯ ಗುಣಗಳನ್ನ ನಾನು ನೋಡಿದ್ದೆ. ನಾನು ಕೆಲವು ಮಕ್ಕಳನ್ನ ಅವ್ರ ಸ್ಕೂಲಿಗೆ ಕಳಿಸಿದ್ದೆ, ಅವ್ರು ಫ್ರೀ ಎಜುಕೇಶನ್ ಕೊಟ್ರು. ಸೊ ಬಹಳ ದುಃಖ ಆಗಿದೆ ನನಗೆ, ಯಾಕಂದ್ರೆ ಸಡನ್ ನ್ಯೂಸ್ ನ ರಾತ್ರಿ ಕೇಳಿದಾಗ ಬಹಳ ನೋವಾಗಿದೆ. ನಿಮ್ಗೆ ಎಷ್ಟೊತ್ತಿ ಗೊತ್ತಾಯ್ತು ಸರ್? ನನಗೆ ಅರೌಂಡ್ 2:30 ಸುದ್ದಿ ಬಂತು ನನಗೆ. ಯಾರು ಸರ್ ಸುದ್ದಿ ಮುಟ್ಟಿಸಿದ ನಿಮ್ಗೆ? ಐ ಥಿಂಕ್ ಇಲ್ಲಿ ನನ್ಗೆ ಒಂದಿಬ್ಬರು ಫೋನ್ ಮಾಡಿದ್ರು ನನಗೆ, ರವಿ ಅವ್ರದ್ದು ಹಿಂಗಾಗಿದೆ ಅಂತ ನಿಮ್ಗೆ ಗೊತ್ತಾಗ ನಾ ಮತ್ತೆ ಫೋನ್ ಮಾಡಿದೆ ಮನೆಗೆ. ಫೋನ್ ಮಾಡಿದಾಗ ಹೇಳಿದ್ರು, ಕನ್ಫರ್ಮ್ ಮಾಡಿದ್ರು. ಸೊ ಎನಿವೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಸರ್ ಕೊನೆದಾಗಿ ಯಾವಾಗ ಭೇಟಿ ಆಗಿದ್ರಿ? ಕೊನೆದಾಗಿ ಅಂದ್ರೆ ಈಗ ಒಂದು ವಾರ ಹಿಂದ ಫೋನ್ ಮಾಡಿದ್ರು ನೋಡ್ರಿ ನನಗೆ. ಏನಂತ ಮಾತಾಡಿದ್ರು? ಫೋನ್ ಮಾಡಿ ಹೇಳಿದ್ರು. ಯೂಶಲಿ ಇತ್ತಿತ್ತಲಾಗಿ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ನನಗೆ, ಸರ್ ನೀವು ಬಿಸಿ ಇರ್ತೀರ, ಯು ಆರ್ ವೆರಿ ಬಿಸಿ ಮ್ಯಾನ್, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಯು ಅಂತಿದ್ರು. ಐ ಟಾಕ್ ಟು ಯುವರ್ ಸನ್ ಆದಿತ್ಯ ಅಂತ ಹೇಳ್ತಿದ್ರು. ಅಂದ್ರೆ ಅವನ ಜೊತೆಗೆ ಬಹಳ ಅವರು ಕನೆಕ್ಟಿವಿಟಿ ಆಗಿತ್ತು. ಅಂದ್ರೆ ಏನೇ ಇದ್ರು ಕೂಡ ಆದಿತ್ಯ ಕೇಳ್ತಿದ್ರು. ಅದಕ್ಕೆ ರವಿ ಅಂದ್ರೆ ಏನಪ್ಪ ರವಿ ನಮ್ ಕೈ ಬಿಟ್ಟಿರಲ್ಲ ಅಂದ್ರೆ, ಸರ್ 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 ನೀವು ಬಿಸಿ ಇರ್ತೀರ, ಬೇಡ ಆದಿತ್ಯಗೆ ಮಾತಾಡ್ತೀನಿ ಅಂತಿದ್ರು. ಅಂದ್ರೆ ಆ ಒಂದು ಕುಟುಂಬದ ಸದಸ್ಯ ಒಂದು ಪ್ಲಸ್ ಯೂಸ್ ಟು ಎಂಜಾಯ್ ಫುಡ್ ಆಟ್ ಮೈ ಹೌಸ್. ನಮ್ಮ ಮನೆಯೊಳಗೆ ನಾವು ಸಿಂಪಲ್, ನಮ್ಮ ಮನೆಯವರು ಸಿಂಪಲ್ ಅಡುಗೆ ಮಾಡ್ತಿದ್ರು. ಎಲ್ಲ ಇಲ್ಲಿ ಬಂದ್ರು ಅಂದ್ರೆ ಬೆಳಗ್ಗೆ ಬಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಡಿನ್ನರ್ ಮಾಡಿ ರಾತ್ರಿ ಬೆಂಗಳೂರಿಗೆ ಹೋಗ್ತೀವಿ. ಹೋಗುವಾಗ ಮತ್ತೆ ದಾರಿ ಬುತ್ತಿ ಅಂತ ತಿಳ್ಕೊಂಡು ಊಟ ಕಟ್ಕೊಂಡು ಹೋಗ್ತಿದ್ರು ಅವರು. ಸ್ಪೆಷಲಿ ಯೂಸ್ ಟು ಲವ್ ಅವಲಕ್ಕಿ ಅಂತ ನಾವು ಮಾಡ್ತೀವಲ್ಲ, ಅವಲಕ್ಕಿ ಲವ್ ಮಾಡ್ತಿದ್ರು ಅವರು. ನನಗೆ ವೈನಿ ಅವಲಕ್ಕಿ ಡಬ್ಬಿಯಲ್ಲಿ ಕಟ್ಕೊಡಿ, ನೀವು ನಾ ತಗೊಂಡು ಹೋಗ್ತೇನೆ ಅಂತ ಹೇಳ್ತಿದ್ರು ಅವರು. ಅಂದ್ರೆ ಕುಟುಂಬದ ಸದಸ್ಯ ಆಗಿದ್ರು. ಅಂಡ್ ಅವ್ರ ಸಲುವಾಗಿನ ಒಂದು ರೂಮ್ ಇತ್ತು ನಮ್ದು ಸಪ್ರೇಟ್, ರವಿ ಸಲುವಾಗಿನ ಒಂದು. ಮತ್ತೆ ನಾನು ಮನೆಯಲ್ಲಿ ಕೂತೊಂದು 2-3 ಪುಸ್ತಕ ಬರೆದಿದ್ದಾರೆ ಅವರು. ಒಮ್ಮೆ ಒಂದ್ 4-5 ದಿವಸ ಇದ್ರು, ಒಮ್ಮೆ ಒಂದ್ ವಾರ ಇದ್ರು, ಒಮ್ಮೆ 3 ದಿವಸ ಇದ್ರು. ಅದು ಕವಿರಾಜ ಮಾರ್ಗವಲ್ಲ ಕಾಮರಾಜ ಹಿಂಗೆ ಯಾವ್ದೋ ಒಂದು ಬುಕ್ ಇತ್ತು. ಆ ಪುಸ್ತಕ ನಮ್ಮ ಮನೆಯವರು ಕೂತ ಬರೆದಿದ್ರು. ಮತ್ತೆ ಒಂದು ಅದ್ಭುತವಾದಂತಹ ಒಂದು ಇದು ಅಂದ್ರೆ, ಬರವಣಿಗೆ ಇಷ್ಟು ನೀಟ್ ಇತ್ತು ಅಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ಇಷ್ಟು ನೀಟ್ ಅಂದ್ರೆ ಅದು ಒಂದು 300-400 ಪೇಜ್ ಕೂತು ಬರೆದಿದ್ರು. ನಂಗೆ ತೋರಿಸಿದ್ರು ಅವರು, ಸರ್ ನೋಡಿ ನೀವು ಇದರಲ್ಲಿ ಒಂದು ಒಂದು ಅಕ್ಷರ ತಪ್ಪಿತ್ತು ಅಂದ್ರೆ ನೀವು ಹೇಳಿ, ಯು ಮ್ಯಾನ್ ನಾಟ್ ಬಿಲೀವ್ ಮೈ ಸೆಲ್ಯೂಟ್ ಟು ಹಿಮ್. ಆ ಏನ್ 400-500 ಪೇಜ್ ಇತ್ತು ಅಂದ್ರೆ ನಾಟ್ ಇವನ್ ಒನ್ ಒತ್ತಕ್ಷರಗಳ ತಪ್ಪಿರಲಿಲ್ಲ. ನಾವೇನು ಒಂದು ದೀರ್ಘ ಯಾವದರಲ್ಲಿಯೂ ನೀವು ಒಂದ್ ತಪ್ಪು ಇತ್ತಂದ್ರೆ ಐ ಜಸ್ಟ್ ಟಚ್ ಯುವರ್ ಫೀಟ್ ಅಂತ ಹೇಳ್ತೀನಿ. ಅಂದ್ರೆ ಅಷ್ಟು ಒಂದು ನಿಖರವಾದಂತಹ ಒಂದು ಪ್ರತಿಭೆ ಅವರಲ್ಲಿತ್ತು. ಖಂಡಿತವಾಗಿ ನನಗನ್ನಿಸ್ತದೆ
ಅದ್ಭುತ ವ್ಯಕ್ತಿ, ಅದ್ಭುತ ವ್ಯಕ್ತಿ. ಅಂಡ್ ನನ್ನ ದೃಷ್ಟಿಕೋನದಲ್ಲಿ ಈ ವರ್ತಮಾನ ಕಾಲದ ಒಂದು ಅದ್ಭುತ ದೈತ್ಯ ಬರಹಗಾರ ಅನ್ಲಿ ಕಟ್ಟಿಲ್ಲ ಅವನಿಗೆ, ಬಹಳ ದುಃಖ ಆಗಿದೆ. ಇದರಿಂದ ನನಗಷ್ಟೇ ಅಲ್ಲ, ಇಡೀ ನಮ್ಮ ನನ್ನ ಮಗ ಆಯ್ತು, ನನ್ನ ಸೊಸಿ ಆಯ್ತು, ಇಡೀ ನಮ್ಮ ಕುಟುಂಬಕ್ಕೆ ನೋವಾಗಿದೆ. ಯಾಕಂದ್ರೆ ನಮ್ಗೆ ಇಡೀ ನಮ್ಮ ಕುಟುಂಬವನ್ನು ಇಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ ಸರ್ ನೀವೇನ್ ಹೇಳ್ತೀರಿ ಫೈನಲ್ ನೋ ಸೆಕೆಂಡ್ ವರ್ಲ್ಡ್ ಅಂದ್ರೆ ಅಷ್ಟು ಇದನ್ನು ಮಾಡ್ತಿದ್ರು. ಸರಿ, ಹೆಚ್ಚಾಗಿ ಏನ್ ಚರ್ಚೆ ಮಾಡ್ತಾ ಇದ್ರಿ ರವಿ ಬೆಳಗೆರೆ ಅವ್ರು ನಿಮ್ ಜೊತೆ ಇದ್ದಂತ ಸಂದರ್ಭದಲ್ಲಿ, ಯಾವ ವಿಷಯಗಳು ಬರ್ತಾ ಇದ್ವು? ಬೇಸಿಕಲಿ ಅವ್ರು ವೆರಿಡ್ ಆಸ್ಪೆಕ್ಟ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇತ್ತು. ಈ ಮನಃಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ರು, ಮನಃಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಯಾವ ರೀತಿಯಾಗಿ ಅವರು ಪೇಷಂಟ್ಸ್ ಬರ್ತಾರೆ, ಯಾವ ರೀತಿಯಾಗಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ, ಯಾವ ರೀತಿಯಾಗಿ ಕೌನ್ಸಿಲಿಂಗ್ ಮಾಡ್ತೀರಿ, ಅದನ್ನು. ಅಂಡ್ ಹಿ ವಾಸ್ ಎ ಗ್ರೇಟ್ ಮ್ಯೂಸಿಕ್ ಲವರ್ ಅವರು, ಮ್ಯೂಸಿಕ್ ಲವರ್. ತಮ್ಗೆ ಗೊತ್ತಿದೆ ಅದೊಂದು ಎಂದು ಮರೆಯದ ಹಾಡು. ಆ ಒಂದೆರಡು ಪ್ರೋಗ್ರಾಮ್ ಕರ್ಕೊಂಡು ಹೋಗಿದ್ದೆ ನನಗೆ. ಅಂದ್ರೆ ನೋ ಸೆಕೆಂಡ್ ವರ್ಡ್ ಅಂದ್ರೆ ಅದ್ಭುತವಾದಂತಹ ಒಂದು ವೆರಿಡ್ ಆಸ್ಪೆಕ್ಟ್ ಅಲ್ಲಿ ಒಂದು ಆರ್ಟ್, ಮ್ಯೂಸಿಕ್, ರೈಟಿಂಗ್ ಎಲ್ಲ ಕ್ಷೇತ್ರಗಳಲ್ಲಿ. ಅದರಲ್ಲಿ ತಮಗೆ ಗೊತ್ತಿದೆ ಈಗೆಲ್ಲ ಈ ಕೆಲವೊಂದು ಸೀರಿಯಲ್ ದಾಗಿದ್ರು ಅವರು, ಆಕ್ಟಿಂಗ್ ಮಾಡಿದ್ದಾರೆ ಕೆಲವೊಂದು ಸಿನಿಮಾಗಳಲ್ಲಿ ಮಾಡಿದ್ರು. ಇದೆಲ್ಲವನ್ನ ನೋಡಿದ್ರೆ ಒಂದು ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅವರು, ಅಂದ್ರೆ ವೆರಿ ಶಾರ್ಪ್ ಬ್ರೈನ್ ಅಂದ್ರೆ ಗ್ರಾಸ್ಪಿಂಗ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ನಾನು ನೀವು ಏನ್ ಹೇಳ್ತೀರಿ ಹೇಳ್ತೀರಿ ಅನ್ನೋದು ಒಮ್ಮೆ ನನಗ ಅನ್ಸಿದ್ರು ಅವರು, ಸರ್ ನಾನೇ ಚುರುಕಂದ್ರೆ ನನಕಿಂತ ಚುರುಕಿದ್ದೀನಿ ಅಂತಿದ್ರು ಅವ್ರು. ಅಂದ್ರೆ ಆ ಯೂಸ್ ಅದಕ್ಕ ನಾವು ಒಮ್ಮೆ ರವಿಗೆ ಅಂದ್ರೆ ರವಿ ಮೈ ಆಂಟೆನಾ ಆರ್ ಆಲ್ಸೋ ವೆರಿ ಶಾರ್ಪ್, ಮೈ ಆಂಟೆನಾ ಆರ್ ಆಲ್ಸೋ ವೆರಿ ಶಾರ್ಪ್ ರವಿ ಅಂತ ಹೇಳ್ತಿದ್ದೆ. ಇಟ್ಸ್ ಎ ಗ್ರೇಟ್ ಲಾಸ್ ಟು ಕರ್ನಾಟಕ ಒಂದು ಬರಹಗಾರರು ಹಾಗೂ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ, ಯಾರಿಗೂ ಕೂಡ ಕೇರ್ ಮಾಡ್ತಿರ್ಲಿಲ್ಲ ಯಾವುದೇ ಒಂದು ಸುದ್ದಿಯನ್ನು ಹಾಕುವಂತ ಸಂದರ್ಭದಲ್ಲಿ, ಅವ್ರ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಯಾರಿಗೂ ಹೆದರ್ತಿರ್ಲಿಲ್ಲ, ಯಾವುದು ಮುಲಾಜಿಲ್ಲದೆ ಮಾತಾಡುವಂತ ವ್ಯಕ್ತಿ ನಾನು. ಆದ್ರೆ ಅದು ಏನ್ ನನ್ನಲ್ಲಿ ಕಂಡಿದ್ನು ನನಗೆ ಗೊತ್ತಿಲ್ಲ. ನನ್ನ ಮುಂದೆ ಮಾತ್ರ ಒಟ್ಟು ಏನು ಮಾತಾಡ್ತಿದ್ದಾರೆ, ಸುಮ್ ಸರ್ 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 ಇಷ್ಟೇ ಹೇಳ್ತಿದ್ರು. ಸರ್, ನೀವೇನಾದ್ರೂ ಅವರನ್ನ ಕುತೂಹಲದಿಂದ ಕೇಳಿದಂತ ಪ್ರಶ್ನೆಗಳೇನಾದ್ರು ಇದೆಯಾ? ಅವ್ರ ರಿಯಾಕ್ಷನ್ ಹೇಗಿತ್ತು? ಹರಟೆ ಹರಟೆ ಅಂದ್ರೆ ಏನು ಆತಂಕ ಮಾತಾಡ್ತಿದ್ರು ನಮ್ಮ ಮನೆಯಲ್ಲಿ ಇದ್ದಾಗ. ಅದ್ಭುತ ವ್ಯಕ್ತಿ ಇದು, ಮಲ್ಟಿ ಫ್ಯಾಸೆಟೆಡ್. ಇಟ್ಸ್ ಅ ಗ್ರೇಟ್ ಲಾಸ್ ಟು ದ ಸಾಹಿತ್ಯ ಲೋಕಕ್ಕೆ. ಒಂದು ಜೊತೆಗೆ ಇಟ್ಸ್ ಅ ಪರ್ಸನಲ್ ಲಾಸ್ ಟು ಮೀ ಅಂಡ್ ಮೈ ಫ್ಯಾಮಿಲಿ. ತುಂಬಾ ಕ್ಲೋಸ್ ಇದ್ದಂತವ್ರು ಸರ್ ನಿಮ್ ಜೊತೆ, ನೀವ್ ಹೇಳುವಂತದ್ದೆಲ್ಲ ಗೊತ್ತಾಗ್ತಾ ಇದೆ. ಅವರ ಕನಸುಗಳೇನಾದ್ರು ಇದ್ವಾ, ಇದನ್ ಮಾಡ್ಬೇಕು ಸರ್, ಇದೊಂದು ಡ್ರೀಮ್ ಇದೆ ನನಗೆ? ಒಂದು ನಾನು ನೋಡಿದ್ದಂದ್ರೆ ಹಸಿವು ಭಯಂಕರ ಇತ್ತು, ಏನಾದ್ರೂ ಮಾಡ್ಬೇಕು ಅನ್ನುವಂತ ಒಂದು ಛಲ, ಹಸಿವು ಎನ್ನದೆಲ್ಲ ಬಹಳ ಮುಖ್ಯ ಇತ್ತು. ಹೇಳ್ತೀವಿ ನಾವು ಡಾಕ್ಟರ್, ಹಸಿವಿಲ್ಲ ಅಂದ್ರೆ ಯು ಡೋಂಟ್ ಅಚೀವ್ ಎನಿಥಿಂಗ್ ಇನ್ ಲೈಫ್ ಅಂತ ಹೇಳ್ತಿದ್ರು. ಒಂದು ಏನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಹಸಿವು ಇರಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಡ್ ಐ ಸಿ ದಾಟ್ ಇನ್ ಯು ಅಂತ ನಮ್ಮ ಮಾತಿಗೊಮ್ಮೆ ನಮ್ದು ಕೂಡ ಅಷ್ಟೇ ಛಲ ಇದೆ. ಇವನ್ ಅಟ್ ದಿಸ್ ಸ್ಟೇಜ್ ಐ ವಾಂಟ್ ಟು ವರ್ಕ್ ಅಂದ್ರೆ 24/7 ವರ್ಕ್ ಮಾಡ್ತೇನೆ ನಾನು. ಸೊ ಹಿಂಗಾಗಿ ಐ ಥಿಂಕ್ ದಟ್ ಈಸ್ ದ ಒನ್ ಥಿಂಗ್ ವಿಚ್ ಈ ಲೈಕ್ಡ್ ಇನ್ ಮೀ. ಅಂಡ್ ಬಹಳ ರಿಗಾರ್ಡ್ ಮಾಡ್ತಿದ್ದ, ಒಂದು ಬಹಳ ರಿಗಾರ್ಡ್. ಇಡೀ ಅವ್ರ ಕುಟುಂಬ, ಅವ್ರ ಮಗ ಕರ್ಣ ಆಯ್ತು, ಭವನ ಆಯ್ತು, ಚೇತನ ಆಯ್ತು, ಅಕ್ಕ ಲಲಿತಕ್ಕ ಆಯ್ತು, ಎಲ್ಲರೂ ನನ್ನನ್ನ ಅತ್ಯಂತ ಒಂದು ಗೌರವದಿಂದ ನೋಡ್ತಿದ್ರು. ಜೊತೆಗೆ ಒಂದು ನಿದರ್ಶನ ಹೇಳಬೇಕು ಅಂದ್ರೆ, ಮಾನವೀಯತೆಯ ಒಂದು ನಿದರ್ಶನ ಹೇಳಬೇಕು ಅಂದ್ರೆ, ನನಗೆ ಒಂದು 5 ವರ್ಷದ ಹಿಂದೆ ಐ ಅಂಡರ್ವೆಂಟ್ ಬೈಪಾಸ್ ಸರ್ಜರಿ ಅಟ್ ಬ್ಯಾಂಗ್ಳೂರ್. ತಿರುಗಿ ಬೈಪಾಸ್ ಸರ್ಜರಿ ಮುಗಿದ್ಮೇಲೆ ರವಿ ಏನ್ ಹೇಳಿದ್ರು ಅಂದ್ರೆ, ಸರ್ ನಮ್ಮ ಮನೆಯಲ್ಲಿ ನೀವು ಇರಲೇಬೇಕು ಅಂತ. ಆಯ್ತಪ್ಪ, ಐ ಸ್ಟೇ ಫಾರ್ ಎ ಡೇ ಇನ್ ಯುವರ್ ಹೌಸ್ ಅಂಡ್ ಗೋ ಟು ಧಾರವಾಡ ಅಂತ ಹೇಳಿದೆ. ನಾ ಮಲ್ಕೊಂಡಿದ್ದೆ, ಒಂದು ರೂಮ್ ಕೊಟ್ಟಿದ್ರು, ಅಲ್ಲೇ ಮಲ್ಕೊಂಡಿದ್ದೆ. ನನ್ನ ಪಕ್ಕಕ್ಕೆ ಕೂತಿದ್ರು, ನನ್ನ ನಿದ್ದೆ ಎತ್ತಿತ್ತು ನನಗೆ. ಎಂಥ ಗೊತ್ತಿತ್ತು ಅಂದ್ರೆ, ನನ್ನ ಕಾಲು ಒತ್ತಲಿಕ್ಕತ್ತಿದ್ರು ಅವರು, ಕಾಲು ಒತ್ತಲಿಕ್ಕತ್ತಿದ್ರು. ನಾ ಏಕದಂ ಎತ್ತರ ಆಯ್ತು, ರವಿ ವಾಟ್ ಆರ್ ಯು ಡೂಯಿಂಗ್ ಅಂದೆ ಸರ್. ಅಲ್ಲ, ಕಾಲು ಒತ್ತುತ್ತಾ ಇದ್ರು ಅಂದ್ರೆ ಅಷ್ಟು ಅಷ್ಟೊಂದು ಆತ್ಮೀಯತೆ ಇತ್ತು ನಿಮ್ಮ ಮತ್ತೆ ಅವರ ನಡುವೆ. ಸರ್, ಮಾತನಾಡಿಸ್ತಾ ಹೋಗ್ತೀನಿ ಸರ್, ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ಆನಂದ್ ಪಾಂಡುರಂಗಿ,
ರವಿ ಬೆಳಗೆರೆ ಅವರ ಆಪ್ತ ವೈದ್ಯರು ಮಾತನಾಡ್ತಿದ್ದನ್ನ ನೀವು ಗಮನಿಸಿದ್ರಿ. ಎಷ್ಟು ಆತ್ಮೀಯತೆ ಇತ್ತು, ಎಂತ ದೊಡ್ಡ ವ್ಯಕ್ತಿ ರವಿ ಬೆಳಗೆರೆ ಅವರು ಅಂತ ಹೇಳ್ತಾ ಹೋಗ್ತಾ ಇದ್ರು ಡಾಕ್ಟರ್ ಆನಂದ್ ಅವರು. ಕರ್ನಾಟಕದ ಸೆನ್ಸೇಷನಲ್ ಜರ್ನಲಿಸ್ಟ್ ಅಂತಾನೆ ಕರೆಸ್ಕೊಂಡಿದ್ದಂತಹ ರವಿ ಬೆಳಗೆರೆ ಇದೀಗ ಏನು ವಿಧಿವಶರಾಗಿರುವಂಥದ್ದು. ನಿನ್ನೆ ರಾತ್ರಿ 12:00 ಸುಮಾರಿಗೆ ಒಂದು ಅಸ್ವಸ್ಥ ಸ್ಥಿತಿಯಲ್ಲಿ ಅವರು ಕಾಣಿಸ್ಕೊಳ್ತಾರೆ. ತಕ್ಷಣ ತನ್ನ ಜೊತೆಗಿರುವಂಥ ಆಪ್ತರನ್ನು ಕರೆದು ಮಾತಾಡಿ ನನ್ನ ಜೊತೆ ನನಗೇನು ಆಗ್ತಿದೆ ಅನ್ನುವಂಥ ಒಂದು ವಿಚಾರವನ್ನು ತನ್ನ ಆಪ್ತರ ಬಳಿ ಹೇಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಆಪ್ತರು ಕೂಡ ಪ್ಯಾನಿಕ್ ಆಗ್ತಾರೆ, ಜೊತೆಗೆ ಅವರು ನೀರು ಕೊಡುವಂಥ ಕೆಲಸ ಮಾಡ್ತಾರೆ. ಅವ್ರನ್ನೇ ಮಲಗಿದಂಥ ರವಿ ಬೆಳಗೆರೆ ಅವರನ್ನು ಎತ್ತಿ ಕೂರಿಸಿ ಜೊತೆಗೆ ಕೊನೆಯದಾಗಿ ಒಂದು ಮಾತನ್ನು ಹೇಳೋಕೆ ಹೊರಡ್ತಾರೆ. ಅಂದರೆ ಒಂದು 12:35 ಸುಮಾರಿಗೆ ನಿಮ್ಮ ಕಡೆ ಅನ್ನುವಂಥ ಒಂದು ಮಾತನ್ನು ತನ್ನ ಆಪ್ತ ಅಂದರೆ ಡ್ರೈವರ್ ಇರ್ತಾರೆ ಅವ್ರಿಗೊಬ್ರು, ಅವ್ರ ಹತ್ರ ಹೇಳ್ತಾರೆ. ಅದೇ ಅವರ ಕೊನೆಯ ಮಾತು, ನಿಮ್ಮ ಕಡೆ ಅಂತ ಹೇಳಿ ಅವರು ಈ ಲೋಕವನ್ನು ತ್ಯಜಿಸಿ ಹೊರಡ್ತಾರೆ. ಈಗ ಅವರನ್ನು ಅವರ ಏನು ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಏನು ಅವರ ನಿವಾಸದಲ್ಲಿ ಅವರನ್ನು ಇಡಲಾಗಿದೆ. ಏನು ಪಾರ್ಥಿವ ಶರೀರವನ್ನು ಇವತ್ತು 8:00 ಅವರನ್ನು ಅವರ ಏನು ಒಡೆತನದಲ್ಲಿರುವಂತಹ ಪ್ರಾರ್ಥನಾ ಶಾಲಾ ಮೈದಾನಕ್ಕೂ ಕೂಡ ಅಲ್ಲಿ ಒಂದು ಸಾರ್ವಜನಿಕ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅದಾದ ಬಳಿಕ ಸಂಜೆ 4:45 ಸುಮಾರಿಗೆ ಬೆಂಗಳೂರು ಬನಶಂಕರಿಯಲ್ಲಿರುವಂಥ ಚಿತಾಗಾರದಲ್ಲಿ ಅವರನ್ನು ಅಂತ್ಯ ಸಂಸ್ಕರಣ ಬ್ರಾಹ್ಮಣ ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರ ಕೂಡ ಮಾಡಲಾಗುತ್ತೆ. ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಅವರ ಏನು ನಿವಾಸದಲ್ಲಿದ್ದೇನೆ. ರವಿ ಬೆಳಗೆರೆ ಮತ್ತು ಕರ್ಣ ಬೆಳಗೆರೆ ಅಂತಂದರೆ ಅವರ ಮಗ, ಒಟ್ಟು ಇಬ್ಬರು ಪತ್ನಿಯರು ರವಿ ಬೆಳಗೆರೆಗೆ. ಮೊದಲನೆಯವರು ಲಲಿತಾ ಮತ್ತು ರವಿ ಬೆಳಗೆರೆ ಕುಟುಂಬದಲ್ಲಿ ಮೂವರು ಮಕ್ಕಳು, ಕರ್ಣ ಬೆಳಗೆರೆ, ಭಾವನಾ ಬೆಳಗೆರೆ, ಜೊತೆಗೆ ಚೇತನ ಬೆಳಗೆರೆ. ಅದಾಗಿ ಯಶೋಮತಿ ಅಂತ ಎರಡನೇ ಪತ್ನಿ, ಅವ್ರಿಗೂ ಆ ಒಂದು ಸಂಸಾರದಲ್ಲೂ ಕೂಡ ಒಬ್ಬ ಮಗ ಇರ್ತಾನೆ, ಹಿಮವಂತ. ಒಟ್ಟಾರೆಯಾಗಿ ಇದರ ಜೊತೆಗೆ ಲಕ್ಷಾಂತರ ಅಭಿಮಾನಿಗಳನ್ನು ಕೂಡ ಅವರು ಈಗ ತೊರೆದಿರುವಂಥದ್ದು ನಾವು ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಇಷ್ಟು ಹತ್ತಿರದಿಂದ ಅವರ ಪಾರ್ಥಿವ ಶರೀರವನ್ನು News18 ಕನ್ನಡ ಇದೀಗ ಕವರ್ ಮಾಡ್ತಾ ಇರುವಂಥದ್ದು. ಸೊ ಸಾಕಷ್ಟು ಅವರು ಒಂದು ಯಾವ ರೀತಿಯಾಗಿ ಅವರು ತಮ್ಮ ಪಯಣವನ್ನು ಜರ್ನಲಿಸಮಲ್ಲಿ ತೊಡಗಿಸ್ಕೊಂಡ್ರು. ಬಳ್ಳಾರಿಯ ಬೆಳಗೆರೆ ಅನ್ನುವಂಥ ಒಂದು ಸಣ್ಣ ಊರಿನಿಂದ ಬಂದು ಮಹಾನಗರ ಬೆಂಗಳೂರಿನ ಕಾಲಿಟ್ಟಾಗ ಅವರ ಬಳಿ ಇದ್ದಂಥದ್ದು ಕೇವಲ 350 ರೂಪಾಯಿ. ಆ ಒಂದು 350 ರೂಪಾಯಿಯನ್ನು ಇಟ್ಕೊಂಡು ಇದೀಗ ಇಷ್ಟು ದೊಡ್ಡ ಮಟ್ಟದ ಒಂದು ಜೈಂಟ್ ಜರ್ನಲಿಸ್ಟ್ ಆಗಿ ಅವರೀಗ ಗುರುತಿಸಿಕೊಂಡಿರುವಂಥದ್ದು. ಈ ಅವಧಿಯಲ್ಲಿ ಸುಮಾರು 75 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದರಲ್ಲೂ ತುಂಬ ಅವರ ಕಾಂಟ್ರವರ್ಷಿಯಲ್ ಪುಸ್ತಕಗಳ ಕಡೆ ನೋಡೋದಾದರೆ ರಾಜವೀಲೀಲಾ ವಿನೋದ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಈ ಬರೆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಅದು ನಾಂದಿ ಹಾಡುತ್ತೆ. ಇದರ ಜೊತೆಗೆ ಒಂದು ಲವ್ ಸ್ಟೋರಿಯನ್ನು ಕೂಡ, ಅಂದರೆ ಹೇಳಿ ಹೋಗು ಕಾರಣ ಅನ್ನುವಂಥದ್ದು ಅವರ ಏನು ಒಂಥರ ಅದ್ಭುತ ಕೃತಿಗಳ ಪೈಕಿ ಅದು ಕೂಡ ಒಂದು. ಈಗ ಅವರು ಇಡೀ ಇದೆಲ್ಲವನ್ನು ಅವರ ಬರವಣಿಗೆ, ಅವರ ಜರ್ನಲಿಸಮ್, ಇನ್ವೆಸ್ಟಿಗೇಷನ್ ಎಲ್ಲವನ್ನೂ ಕೂಡ ಒಂದು ಕಡೆಗೆ ಇಟ್ಟು ಇದೀಗ ಅವರು ಹೊರಟಿರುವಂಥದ್ದು ಸದ್ಯಕ್ಕೆ ನಾವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅವರು ಯಾವ ರೀತಿಯಾಗಿ ಅವರ ಮನೆಯವರ ಆಕ್ರಂದನ ಇದೆ, ಆ ಒಂದು ಏನೂ ಗೊತ್ತಾಗ್ತಿಲ್ಲ. ಇಡೀ ಜಗತ್ತನ್ನೇ ತನ್ನ ಬರವಣಿಗೆಯ ಮೂಲಕ ಅವರು ಏನು ಒಂದು ಬರವಣಿಗೆಯನ್ನೇ ತಿರುಗಿ ನೋಡುವಂತ ಮಾಡಿದ್ರು ಒಂದು ಕರ್ನಾಟಕದ ಪತ್ರಿಕೋದ್ಯಮದ ಕಡೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವರ ಬಳಿ ತುಂಬ ಆಪ್ತರಾಗಿದ್ದಂತಹ ಶ್ರೀನಿವಾಸುಲು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ರವಿ ಬೆಳಗೆರೆ ಅವರು ವಿಶೇಷರಾಗಿರುವಂಥದ್ದು, ನಿಮಗೆ 5 ಇರುವಷ್ಟು ಸಮಯದಿಂದ, ಅಂದರೆ ನೀವು ಚಿಕ್ಕಂದಿನಿಂದ 5 ಇರುವಾಗಲೇ ಅವ್ರ ಜೊತೆಗೆ ಒಡನಾಟ ಬೆಳೆಸ್ಕೊಂಡಿದ್ದೀರಾ, ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಸರ್, ದೊಡ್ಡ ಆಘಾತನೇ ಆಗಿದೆ ಮನೆಗೆ, ಮತ್ತು ನಮಗಂತಲ್ಲ ಕೆಲವು ರೀಡರ್ಸ್ಗೆ, ಕೆಲವು ದೊಡ್ಡ ಅವ್ರ ಫ್ಯಾನ್ ಫಾಲೋವರ್ಸ್ಗೆ ತುಂಬ ಆಘಾತನೇ ಆಗಿದೆ. ದೊಡ್ಡ ದಿಕ್ಕು ನಮಗೆ, ಮನೆ ಎಲ್ಲ ನಮ್ಮ ಸ್ಟಾಫ್ಗಾಗಲಿ ಮನೆ ಕಡೆ ಆಗಲಿ ಒಂದು ದೊಡ್ಡ ದಿಕ್ಕು ಇದಾಗಿದೆ ಅಂತ ನಮಗೆ. ರಾತ್ರಿ ಏನಾಯಿತು ಆ್ಯಕ್ಚುಲಿ? 12:00 ಏನೋ ಒಂದು ತಳಮಳ ಆಗಿಬಿಟ್ಟು ಕರೀತಾರೆ ಆಪ್ತರನ್ನು, ವಾದಿರಾಜಣ್ಣ ಕರೀತಾರೆ ಅಂತ, ಏನಾಯಿತು ಆ್ಯಕ್ಚುಲಿ ಅಲ್ಲಿ ಒಂಚೂರು ಎಕ್ಸ್ಪ್ಲೇನ್ ಮಾಡೋದು. ಸರ್, ಅಲ್ಲಿ ಅವ್ರಿಗೆ ಆ್ಯಕ್ಚುಲಿ ಶುಗರ್ ಏರುಪೇರು ಆಗ್ತಾಯಿತ್ತು, ಏನು ಅದು ಸುಸ್ತಾಗ್ತಿದೆ ಅಂತ ಕರೆದಿದ್ದಾರೆ. ಅಷ್ಟರೊಳಗೆ ಮೈ ತಣ್ಣಗಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಫೋನ್ ಮಾಡಿದ್ದಾರೆ. ಇವ್ರು ಮನೆಯಿಂದ ಹೋಗಿ ಮಗ ಹಾಸ್ಪಿಟ್ಲಿಗೆ ತೊಗೊಂಡೋಗೋಷ್ಟಿಗೆ ಇಲ್ಲ ಅಂತ ಆಯಿತು. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಬರೀಬೇಕು,
ಬರಿಬೇಕು ಅನ್ನೋ ಅಲ್ಲ, ಇತ್ತೀಚೆಗೆ ಜಾಸ್ತಿ ಇತ್ತು ಅನ್ನೋದು ಒಂದು. ಅಂದ್ರೆ ಕೆಲವೊಂದು 6 ಪುಸ್ತಕಗಳನ್ನ ಸರಣಿಯಾಗಿ ತರಬೇಕು, ಅದರಲ್ಲೂ ಮುಖ್ಯವಾಗಿ ಒಂದು ಕರ್ನಾಟಕ ರಾಜ್ಯದ ರಾಜಕೀಯದ ಏನೋ ಒಂದು ಸ್ಫೋಟಕವನ್ನ ಬಿಚ್ಚಿಡ್ತೀನಿ ಅನ್ನೋದಕ್ಕೆ ಅವರು ಹೊರಟಿದ್ರು. ಏನ್ ಸರ್ ಅದ ಕತೆ ಸರ್? ಅದು ನಮಗೂ ಆ ಗುಟ್ಟನ್ನು ಬಿಟ್ಕೊಟ್ಟಿರ್ಲಿಲ್ಲ, ಅವ್ರ ಚೇಂಬರಲ್ಲೇ ಇತ್ತು. ಅವರು ಟೈಪಿಂಗ್ ಮಾಡಲ್ಲ ಸರ್, ಬರವಣಿಗೆನೇ ಈಗಲೂ ಬರೆದು ಬರೆದು ಅವ್ರ ಟೇಬಲಲ್ಲೇ ಇಟ್ಕೊಂಡಿದ್ರು. ಅದನ್ನು ನಮ್ಗೆ ಟೈಪಿಂಗ್ ಕೊಟ್ಟಿದ್ರೆ ನಮ್ಗೆ ಅದು ವಿಷಯ ಗೊತ್ತಾಗ್ತಿತ್ತು. ಇನ್ನೂ ಅವರಲ್ಲೇ ಇದೆ ಅದು. ಅವರ ಒಂದು ಆತ್ಮಚರಿತ್ರೆ ಅರ್ಧಕ್ಕೆ ನಿಂತು ಹೋಗಿರುವಂಥದ್ದು, ಅವರೊಂದು ಆತ್ಮಚರಿತ್ರೆ ಬರೀತಾ ಇದ್ರು. ನಾವು ಒಂದು ಫಸ್ಟ್ ಹಾಫ್ ಅಂತ ಮಾಡಿದ್ದೀವಿ ಆಲ್ರೆಡಿ, ಇನ್ನು ಉಳ್ಕಿದ್ದು ಸಮಗ್ರವಾಗಿ ಅವರು ಒಂದು ಬರಬೇಕಂತಿದ್ರು. ಮತ್ತೆ ಅಂತಿಮ ದರ್ಶನದ ಸಿದ್ಧತೆಗಳು ಹೇಗೆ, ಮತ್ತೆ ಎಲ್ಲಿ ಕ್ರಿಮೇಷನ್ ಮಾಡ್ತಾರೆ, ಯಾವ ವಿಧಿವಿಧಾನ ಸರ್? ಇಲ್ಲಿ ಒಂದು ಪೂಜೆ ಇದೆ, ಇದು ಮುಗಿಸ್ಕೊಂಡು ಸ್ಕೂಲಲ್ಲಿ ಇಡ್ತೀವಿ. ಪದ್ಮನಗರದಲ್ಲಿ P3 ಅಂತಿದೆ, ಆ ಗ್ರೌಂಡಲ್ಲಿ ಇಡ್ತೀವಿ 3 ಇಲ್ಲ 4 ಗಂಟೆವರೆಗೂ. ನಂತರ ಬನಶಂಕರಿ ಇದಕ್ಕೆ ಕ್ರಿಮೇಷನ್ ಸ್ಮಾರಕ ಏನಾದರೂ ಕಟ್ಟುವಂತ ಇಲ್ಲ ಸರ್, ಬ್ರಾಹ್ಮಣರ ಸಿಂಪಲ್ ಏನು ಇದ್ದಿದೆ ಆದರೂ. ಮತ್ತೆ ರವಿ ಬೆಳಗೆರೆ ಅವರು ಅಂದ ತಕ್ಷಣ ಒಂಥರ ರೆಬೆಲ್ ರೈಟರ್ ಅನ್ನೋಥರ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಅವ್ರದ್ದಿಷ್ಟು ಪುಸ್ತಕಗಳು ಎಲ್ಲರೂ ಅಭಿಮಾನಿಗಳನ್ನು ತುಂಬ, ಅದರಲ್ಲೂ ಹೇಳಿ ಹೋಗೋ ಕಾರಣ ರಾಜಲೀಲಾ ವಿನೋದ, ಹಿಮಾಲಯನ್ ಬ್ಲೆಂಡರ್ಗಳಂತ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಜನರು ಕನ್ನಡಿಗರು ಓದುಗರಿಗೆ ಕೊಟ್ಟಿದ್ದಾರೆ. ಇವಾಗ ಕನ್ನಡದ ಅಭಿಮಾನಿಗಳು ಕೂಡ ಹೊರಗಡೆ ನೋಡ್ತಾ ಇದ್ದಾರೆ, ಒಬ್ಬರಾಗಿ ಬರ್ತಾ ಇದ್ದಾರೆ. ಏನು ಸರ್ ಅವ್ರಿಗೆ ಇರೋ ಅಭಿಮಾ, ಹೆಣ್ಮಕ್ಳು ತುಂಬ ಅಭಿಮಾನಿಗಳಿದ್ದಾರೆ, ತುಂಬ ಹೆಣ್ಮಕ್ಳಿಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರಿಗೆ ಏನು ಹೇಳಬೇಕು ಬರವಣೆ ಮೂಲಕ ಹೇಳಿದ್ದಾರೆ, ಪುಸ್ತಕದ ಮೂಲಕ ಹೇಳಿದ್ದಾರೆ, ಮತ್ತು ಫೋನ್ ಮಾಡಿದಾಗು ಇದು ಮಾಡಿದಾಗು ಸೋಷಲ್ ಮೀಡಿಯಾದಲ್ಲೂ ಅವರು ಸಲಹೆ. ಸೋಷಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರು ಲಾಕ್ಡೌನ್ ಟೈಮಲ್ಲಿ. ಏನು ಆಹಾರ ಧಾನ್ಯಗಳು ಇಲ್ದಿರೋರಿಗೆ ಆಹಾರ ಧಾನ್ಯ ಮುಟ್ಟಿಸೋಂಥ ಕೆಲಸ ಮಾಡ್ತಿದ್ರು, ಈ ಥರದ್ದೆಲ್ಲ ಮಾಡ್ತಿದ್ರು. ಸರ್ ನಮ್ಮಲ್ಲೇ ಸುಮಾರು ಆಯಗಳು ಅವರೆಲ್ಲ ಇದ್ದರು, ನಮ್ಮದೇ ದೊಡ್ಡ ಸಮುದ್ರ ಇತ್ತು. ಯಾಕಂದರೆ 8,000 ಮಕ್ಕಳು ಓದ್ತಾ ಇದ್ದರು, 8 ಬಿಲ್ಡಿಂಗ್ ಇತ್ತು, ಇಷ್ಟೊಂದು ಜನ ಆಯಗಳಿದ್ದರು, ಅವ್ರಿಗೆಲ್ಲ ಇದನ್ನು ಮಾಡಿ ಮಾಡ್ತಾಯಿದ್ರು. ಅದೆಲ್ಲ ಅವ್ರಿಗೆ ಮೊದಲಿಂದ ಬಂದಿದೆ ಸರ್, ಯಾಕಂದರೆ ಮೊದಲಿಂದನೂ ಅವರು ಕಷ್ಟದಿಂದ ಬಂದಿದ್ದ ಇವರು. ಒಂದೇ ಸಲ ದುಡ್ಡು ನೋಡಿದಾರಲ್ಲ, ನಿಮ್ಮಂಗೆ ಅದೊಂದು ಒಂದು ಆರ್ಟಿಕಲ್ ಬಗ್ಗೆ ಇಷ್ಟು ಅಂತ ಕೆಲವರು ಕೊಟ್ಟಿದ್ದಾರೆ, ಒಂದು ಆರ್ಟಿಕಲ್ ಬರೆದ್ರೆ 200 ರೂಪಾಯೋ 250 ರೂಪಾಯಿ ಅದೆಲ್ಲ ಇದನ್ನು ಮಾಡಿಕೊಂಡು ಬೆಳೆದ. ನಿಮ್ಮದು ಮತ್ತು ರವಿ ಬೆಳಗೆರೆ ಸರ್ ಅವರದ ಒಡನಾಟ ಎಷ್ಟು ವರ್ಷದ್ದು, ಮತ್ತು ಯಾವ ಥರದ ಆಳದಲ್ಲಿ ಅದು ಒಡನಾಟ ಇತ್ತು ಅನ್ನೋದು? ಸರ್ ತಂದೆ ಒಬ್ಬ ಮಗನಕ್ಕಿಂತ ಜಾಸ್ತಿ ಒಡನಾಟ ಇತ್ತು, ನಾವು ಒಟ್ಟಿಗೆ ಇರ್ತಿದ್ವಿ. ನನಗೆ ಈ 16 ಒಂದು ಸರ್ಜರಿ ಆಗಿ ನಾನು ಅವರು ಸ್ವಲ್ಪ ದೂರ ಆಗಬೇಕಿತ್ತು, ಸ್ಪೈನಲ್ ಕಾರ್ಡ್ ಸರ್ಜರಿ. ಅಲ್ಲಿವರೆಗೂ 24 hours ಯಾವುದೇ ದೇಶಕ್ಕೋಗಲಿ ಯಾವುದೇ ಇದಕ್ಕೋಗಲಿ ಒಟ್ಟಿಗೆ. ಯಾಕಂದರೆ ನನಗೆ ಅವ್ರಿಗೆ ಏನು ಬೇಕು ನೆಕ್ಸ್ಟು, ಬರವಣಿಗೆಗೆ ಏನು ಬೇಕು, ಪುಸ್ತಕ ಬೇಕಾ ಇದು ಬೇಕಾ, ಬೇರೆ ದೇಶಕ್ಕೆ ಹೋದರೆ ಎಲ್ಲನೂ ನಾನು ನೋಡ್ಕೊಳ್ತಿದ್ದೆ, ದುಡ್ಡು ಗಿಡ್ಡು ಎಲ್ಲ ನನ್ನ ಹತ್ರನೇ ಇರ್ತಿತ್ತು. ಸುಮ್ಮನೆ ಅವ್ರು ಬರಬೇಕಷ್ಟೇ ಹಿಂದೆ. ಆ ಥರದ್ದು ಒಂದು ಒಡಿನಾಟ, ಏ ಅವನು ಇದನ್ನ ನಾನು ನೋಡ್ಕೊಳ್ತಾನೆ ಬಿಡು ಅಂತ ಆ ಸಂಬಂಧ ಇದು ಇತ್ತು. ಥ್ಯಾಂಕ್ ಯು ಸರ್ ನ್ಯೂಸ್18 ಜೊತೆ ಮಾತನಾಡಿದ್ದಕ್ಕೆ. ಇದು ಏನು ಶ್ರೀನಿವಾಸಲು ಅಂತ, ಅವರ ಜೊತೆ ಸುಮಾರು ವರ್ಷಗಳ ಕಾಲ ಒಡನಾಟ ಇಟ್ಕೊಂಡಿದ್ದಿರುವಂಥ ವ್ಯಕ್ತಿ, ಅವರು ಯಾವ ರೀತಿಯಾಗಿ ಈ ಒಂದು ಸಂಕಟವನ್ನು ತೋಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇವಾಗ ನಾವಾಗಲೇ ನೋಡಿದ್ವಿ. ಮುಖ್ಯವಾಗಿ ರವಿ ಬೆಳಗೆರೆ ಅಂದ ತಕ್ಷಣ ಒಂದಿಷ್ಟು ಪುಸ್ತಕಗಳು ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ. ಅದರಲ್ಲಿ ತುಂಬ ಬೇರೆ ಬೇರೆ ಅಂದರೆ ಸೀಮಿತ ಕ್ಷೇತ್ರಗಳಿಗೆ ಅಂತಿರಲಿಲ್ಲ, ಅವರು ರಾಜಕೀಯವನ್ನು ಬರೆದಿದ್ದಾರೆ, ಪ್ರೇಮ ಕಾವ್ಯಗಳನ್ನು ಬರೆದಿದ್ದಾರೆ, ಜೊತೆಗೆ ಕಾಮಕಾವ್ಯಗಳನ್ನು ಕೂಡ ಬರೆದಿದ್ದಾರೆ. ಇನ್ನು ವಿಪ್ರ